भ्यो नमः हरिः ॐ सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषत्वात्मकस्या विष्णोर्व्यस्ताः समस्ताः सकलगुणनिधिस्सर्वदोषव्यपेताः पूर्णानन्दोऽव्ययो यो गुरुरपि परमश्चिन्तये महान्तम् ॐ जन्माद्यस्य यतोऽन्वयादितरथश्च अर्थेष्वभिघ्नः <coughs> तेने ब्रह्महृदायादिकवये मुख्यन्तियं सूरयः तेजो वारिमृदां यथा विनिमयो यत्र मृषा धाम्ना स्वेन सदा निरस्तकुहकं सत्यं परं धीमहि बुद्धिर्बलं यशो धैर्यं निर्भयत्वम रोगता अजाड्यं वाक्पटुत्वञ्च हनुमत्स्मरणाद् भवेत <coughs> भवती यदनु भावाद्येडम कोपि वाग्नि जडमतिरपि जंतुर जायते प्रज्ञमूलीहि देवता भारती सा मम वचसि निधत्तां सन्निधिं मानसे यं प्रव्रजन्तमनुपेतमपेतकृत्यं द्वैपायनो विरहकातर आजुहावा पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये तपोविद्याविरक्त्यादिसद्गुणोघाकराणां वादिराजगुरून् वन्देहयग्रीवपदाश्रयान् मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये तपःस्वाध्यायशुश्रूषा कृष्णपूजारतं विश्वेशं विश्वेशमिष्टदं वन्दे परिवराट्चक्रवर्तिनम् आपादमौलिपर्यन्तं गुरूणाम् आकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः ಅಶೇಷ ಶ್ರೀ ಶ್ರೀಗುರುಭ್ಯೋ ನಮಃ ಹರಿ ಓಂ ವೇದಿಕೆಯಲ್ಲಿ ವಿರಾಜಮಾನರಾದ ಪರಮಪೂಜ್ಯ ಫಲಿಮಾರು ಮಠಾಧೀಶರ ದಿವ್ಯ ಭಕ್ತಿ ಭಕ್ತಿಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿಕೊಳ್ತಾ ಇವತ್ತು ಸಾಧಕ ವರ್ಗದವರಿಗೆ ಅತ್ಯಂತ ಪರಮ ಮಂಗಳಕರವಾದ ದಿನ ಕಾರಣ ಆಚಾರ್ಯರ ಈ ಸತ್ಸಿದ್ಧಾಂತದಲ್ಲಿ ಬಂದ ಎಲ್ಲ ಯತಿಗಳ ಎಲ್ಲ ಜ್ಞಾನಿಗಳ ಒಟ್ಟು ಸಮೂಹದ ಒಂದು ಯತಿಗಳು ಮಂತ್ರಾಲಯ ಪ್ರಭುಗಳು ಅವರಲ್ಲಿ ಹಿಂದಿನ ಹಿಂದಿನ ಮುಂದಿನ ಎಲ್ಲ ಯತಿಗಳ ಸನ್ನಿಧಾನ ಪ್ರತಸ್ಮರಣೀಯರಾದ ಮಂತ್ರಾಲಯ ಪ್ರಭುಗಳಲ್ಲಿ ಅವರು ವೇದಾಂತ ಸಾಮ್ರಾಜ್ಯದ ಚಕ್ರವರ್ತಿಗಳಾಗಿ ಪಟ್ಟಾಭಿಷಿಕ್ತರಾದಂತಹ ದಿನ ಈ ದಿನ ಸಜ್ಜನ ಸಮುದಾಯ ಅವರು ಇಲ್ಲದ ಸಮಾಜವನ್ನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಯಾರನ್ನ ಕಲಿಯುಗದ ಕಾಮದೇನು ಕಲಿಯುಗದ ಕಲ್ಪತರು ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಅಂತ ಯಾವ ಅಪ್ಪಣ್ಣಾಚಾರ್ಯರು ಮಂತ್ರಾಲಯ ಪ್ರಭುಗಳನ್ನು ಕಣ್ಣಾರೆ ಕಂಡು ಅವರ ಕಾರುಣ್ಯದ ಕಡಲಲ್ಲಿ ಮಿಂದು ಅವರ ಪರಮಾನುಗ್ರಹಕ್ಕೆ ಪಾತ್ರರಾದ ಮಹಾನುಭಾವರು ಉತ್ಕಂಠದಿಂದ ಆ ಯತಿಶಿರೋರತ್ನರನ್ನು ಹಾಗೆ ಕೊಂಡಾಡಿದ್ದಾರೆ ಇವತ್ತು ಒಂದು ಮಾಧ್ವ ಪ್ರಪಂಚ ಮಾಧ್ವ ಸಮುದಾಯ ಅಂತ ಏನಿದೆ ಅದರ ಒಳಗೆ ಚಂದ್ರರಂತೆ ಶ್ರೀಮಧ್ವ ಮತದುಗ್ಧಾಬ್ಧಿ ಚಂದ್ರೋವತು ಸನಾನಗ ಆಚಾರ್ಯರ ಸತ್ಸಿದ್ಧಾಂತ ಅನ್ನುವಂತಹ ಈ ಸಮುದ್ರದಲ್ಲಿ ಕ್ಷೀರಸಾಗರದಲ್ಲಿ ಚಂದ್ರನಂತೆ ಮೇಲೆ ಬಂದ ಮಹಾನುಭಾವರು ಇವತ್ತು ನಮ್ಮ ಮನೆಯ ಎಲ್ಲ ಕಾರ್ಯಕ್ರಮಗಳು ರಾಯರ ಮಠದಲ್ಲೇ ನಡೀತಾ ಇದೆ ರಾಯರ ಮಠ ಇಲ್ಲ ಅಂದರೆ ನಮ್ಮ ಶುಭ ಕರ್ಮಗಳನ್ನೆಲ್ಲ ಬಿಡುವಂತಹ ಪ್ರಸಂಗ ಮಂತ್ರಾಲಯ ಪ್ರಭುಗಳು ಆ ನಿಟ್ಟಿನಂಬಲಿ ನಮಗೆ ಮಹತ್ತರವಾದ ಉಪಕಾರವನ್ನು ಪಾಮರರಿಗೆ ಮಾಡಿದ್ದೆ ಒಂದಾದರೆ ವಿದ್ವತ್ಪರಿಜ್ಞೆಯ ಮಹಾವಿಶೇಷ ವಿದ್ವಾಂಸರು ಮಾತ್ರ ಅವರ ಗ್ರಾಂಥಿಕ ಕೊಡುಗೆಯನ್ನು ಆಚಾರ್ಯರ ಸತ್ಸಿದ್ಧಾಂತಕ್ಕೆ ಅವರು ಕೊಡಮಾಡಿದ ಆಸ್ತಿ ಅದು ನಾವು ನೀವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅವರ ಬಗ್ಗೆ ತಿಳಿಬೇಕು ಅವರ ಗ್ರಂಥದ ಬಗ್ಗೆ ತಿಳಿಬೇಕು ಅಂದರೆ ವಿದ್ವಾಂಸರಿಗಷ್ಟೇ ಸಾಧ್ಯವಾಗಿರ್ತಕ್ಕಂಥದ್ದು ಅಂತಹ ಅನೇಕ ಐವತ್ತಕ್ಕೂ ಮಿಕ್ಕ ಗ್ರಂಥಗಳಿಂದ ಆಚಾರ್ಯರ ಸತ್ಸಿದ್ಧಾಂತವನ್ನು ತಮ್ಮ ವಾಂಗ್ಮಯ ಸೇವೆಯ ಮೂಲಕ ಶ್ರೀಮಂತಗೊಳಿಸಿದ ಮಹಾನುಭಾವರ ಪಟ್ಟಾಭಿಷೇಕದ ದಿನ ಇವತ್ತು ಅವರು ಬೇಕು 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 ಅಂತ ಮಠದ ಪೀಠಾಧಿಪತ್ಯವನ್ನು ಬಯಸಿ ಬಯಸಿ ಹೋದದ್ದಲ್ಲ ಬೇಡ 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 ಅಂತ ದೂರ ಸರಿದಾಗ ಭಗವಂತ ನೀನು ಬೇಕು ಹೇಳಿ ಕರ್ಕೊಂಬಂದು ಕೂಡಿಸಿದ ಪೀಠ ಆಚಾರ್ಯರ ಸತ್ಸಿದ್ಧಾಂತದ ಈ ಪೀಠ ನಿಮಗೆ ಆಶ್ಚರ್ಯ ಹೇಳ್ತೇನೆ ರಾಘವೇಂದ್ರ ಸ್ವಾಮಿಗಳವರಿಗೆ ಆಶ್ರಮ ಕೊಟ್ಟ ಮಹಾನುಭಾವರು ಶ್ರೀ ಸುಧೀಂದ್ರ ತೀರ್ಥರು ಆ ಸುಧೀಂದ್ರ ತೀರ್ಥರು ಮಂತ್ರಾಲಿಪ್ರಭುಗಳ ಪೂರ್ವಾಶ್ರಮದ ಜ್ಞಾನ ವೈರಾಗ್ಯ ಭಕ್ತಿ ಔದಾರಿಯ ಕಠಿಣವಾದ ತಪಸ್ಸು ಇದೇ ಮೊದಲಾದ ಅನೇಕ ಗುಣಗಳಿಂದ ಮಂಡಿತರಾದ ಗೃಹಸ್ಥಾಶ್ರಮಿಗಳಾದ ವೆಂಕಟನಾಥ ಭಟ್ಟರನ್ನು ಕರೆದು ಆಚಾರ್ಯರ ದ್ವೈತ ಸಿದ್ಧಾಂತದ ಈ ಪೀಠಕ್ಕೆ ನೀವೇ ಸರಿಯಾದ ವ್ಯಕ್ತಿ ಈ ವೇದಾಂತ ಸಾಮ್ರಾಜ್ಯದ ಅಧಿಕಾರವನ್ನು ತಾವು ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ ಅವರು ಆಡಿದ ಉದ್ಗಾರದ ಮಾತು ಅಂತಾರೆ ಅವರು ಸನ್ಯಾಸ ಸ್ವೀಕಾರ ಮಾಡುವಷ್ಟು ವೈರಾಗ್ಯ ನನಗಿಲ್ಲ ಅಂತಾರೆ ನನ್ನ ಹೆಂಡತಿ ಸಣ್ಣ ವಯಸ್ಸಿನವಳು ನನ್ನ ಮಕ್ಕಳಿಗೆ ನಾನಿನ್ನೂ ಉಪನಯನ ಕೂಡ ಮಾಡಿಲ್ಲ ಮಗನಿಗೆ ನನಗೆ ಸನ್ಯಾಸಿ ಆಗಬೇಕು ಅನ್ನುವ ವಾಂಚ ಬಯಕೆ ನನಗಿಲ್ಲ ಅಂತ ಆದರೆ ಸುಧೀಂದ್ರ ತೀರ್ಥರಿಗೆ ಬಿಡ್ಲಿಕ್ಕೆ ಇಚ್ಛೆ ಇಲ್ಲ ಮತ್ತೆ ಕರೆದರು ನೀವು ಸ್ವೀಕಾರ ಮಾಡಲೇಬೇಕು ವೆಂಕಟನಾಥ ಭಟ್ರು ಹೇಳಿದ್ರು ಇನ್ನೊಂದು ಸತಿ ನೀವು ಈ ವಿಚಾರ ಮಾತಾಡಿದ್ರೆ ನಾನು ಊರೇ ಬಿಟ್ಟು ಹೋಗ್ತೀನಿ ಅಂದರು ನಮ್ಮಲ್ಲಿ ಉಲ್ಟ ನೀವು ಕೊಡದೇ ಇದ್ದರೆ ನಿಮ್ಮನ್ನು ಊರಿಂದ ಹೊರಗೆ ಹಾಕ್ತೀನಿ ಅಂತ ಹಿಂಗೆ ಸಿಗ್ತಾರೆ ಶಿಷ್ಯರು ಬೇಕಾದ್ರೆ ಹೀಗೆ ಸಿಗ್ತಾರೆ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಮಂತ್ರಾಲಯ ಪ್ರಭುಗಳು ಅವರ ಗುರುಗಳಿಗೆ ಹೇಳಿದರು ನನಗೆ ಅಯೋಗ್ಯತೆ ಇಲ್ಲ ಎಲ್ಲಿ ನೀವು ಎಲ್ಲಿ ನಾನು ಹೊಂದರು ಎಷ್ಟು ಕೇಳಿದರೂ ಇವರು ಒಪ್ಪದೇ ಇದ್ದಾಗ ಒಬ್ಬ ಜ್ಞಾನಿಗಳಿಗೆ ಒಳ್ಳೆ ವೈರಾಗ್ಯವಂತರಾದವರಿಗೆ ಸುಧೀಂದ್ರ ತೀರ್ಥರು ಆಶ್ರಮ ಕೊಟ್ಟು ಆಯಿತು ಅದು ಹಾಗೆ ಬೆಳೆದಿದ್ದರೆ ಈ ವಿದ್ವತ್ ಪ್ರಪಂಚ ಈ ಮಾಧ್ವ ಸಮುದಾಯಕ್ಕೆ ಮಂತ್ರಾಲಯ ಪ್ರಭುಗಳು ಇಲ್ಲ ಅವರು ಗೃಹಸ್ಥರಾಗಿದ್ದರೆ ಒಬ್ಬರಿಗೆ ಪರ್ಸನಲ್ ಅಸೆಟ್ ವಿದ್ ದೇಹ ಸಂಬಂಧಿಗಳಿಗೆ ಮಾತ್ರ ಇವತ್ತು ಮತ ಜಾತಿ ಪಂಥ ಮೀರಿ ಎಲ್ಲರಿಗೂ ಮನದೈವವಾಗಿ ಮನೆ ಗುರುಗಳಾಗಿ ಮನೆತನದ ಹಿರಿಯರಾಗಿ ಸಜ್ಜನ ವರ್ಗದ ನೇತಾರರಾಗಿ ಮಂತ್ರಾಲಯ ಪ್ರಭುಗಳು ಇರೋದು ಪೀಠದಲ್ಲಿ ವಿರಾಜಮಾನರಾದ ಕಾರಣ ಅವರು ಪೀಠಕ್ಕೆ ಬರುವ ಸಾಧ್ಯತೆಯೇ ಇಲ್ಲ ಅಂಥ ಸಂದರ್ಭದಲ್ಲಿ ಭಗವಂತನ ಬ್ರಹ್ಮದೇವರ ಮಡದಿಯಾದ ವಾಗ್ದೇವಿಯ ಪರಮಾನುಗ್ರಹಕ್ಕೆ ಪಾತ್ರರಾಗಿ ದೇಹಾಲಸ್ಯಗೊಂಡ ಸುಧೀಂದ್ರ ತೀರ್ಥರು ಮತ್ತೊಮ್ಮೆ ಆಶ್ರಮ ಕೊಡುವ ಪ್ರಸಂಗ ಬಂದಾಗ ವೆಂಕಟನಾಥ ಭಟ್ಟರಿಗೆ ಕರೆದು ಕೊಟ್ಟು ರಾಘವೇಂದ್ರ ತೀರ್ಥ ಅಂತ ನಾಮಕರಣ ಮಾಡಿದ್ದ ಇದು ಭಗವಂತ ತಾನೇ ಕೈ ಹಿಡಿದು ತನ್ನ ಆ ಒಂದು ಸಿಂಹಾಸನದಲ್ಲಿ ಕೂಡಿಸಿದಂತಹ ಅದ್ಭುತವಾದ ದಿನ ಈ ದಿನ ನೋಡಿ ಈ ದಿನ ಪಟ್ಟಾಭಿಷೇಕ ಆದರೆ ಇಲ್ಲಿಂದ ಸರಿಯಾಗಿ ಆರನೇ ದಿನ ಅವರ ವರ್ಧಂತಿ ಅವರು ಹುಟ್ಟಿದ್ದೇ ವೇದಾಂತ ಸಾಮ್ರಾಜ್ಯದ ಪಟ್ಟಾಭಿಷೇಕಕ್ಕಾಗಿ ಅಂತ ತೋರಿಸ್ಲಿಕ್ಕೆ ಮೊದಲು ಬರೋದು ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕದ ದಿನ ಆಮೇಲೆ ಅವರು ಹುಟ್ಟಿದ್ದು ಈ ಪರ್ವಕಾಲ ಏನಿದೆ ಮಂತ್ರಾಲಿ ಪ್ರಭುಗಳು ಅವತಾರ ಮಾಡಿ ಆಚಾರ್ಯರ ಸತ್ಸಿದ್ಧಾಂತವನ್ನು ಜಗತ್ತಿಗೆ ಹಂಚಿದ ಮಹಾನುಭಾವರು ಈ ವಾರ ಮಂತ್ರಾಲಯದ ನಮ್ಮ ಅರ್ಚಕ ಪರಿಮಳಾಚಾರ್ಯರ ಒಂದು ಗುಂಪು ಇಡೀ ಒಂದು ವಾರವನ್ನು ಸಾರ್ಥಕ ಮಾಡುವ ದೃಷ್ಟಿಯಲ್ಲಿ ಜ್ಞಾನ ಸಪ್ತಾಹದ ವೈಭವದ ಉತ್ಸವವನ್ನು ಅಲ್ಲಲ್ಲಿ ಅಲ್ಲಲ್ಲಿ ಮಾಡ್ತಾ ಮೂವತ್ತೊಂದನೆಯ ಮಂತ್ರಾಲಯ ಪ್ರಭುಗಳ ಈ ಸಪ್ತಾಹ ಕಾರ್ಯಕ್ರಮ ಅದರಲ್ಲಿ ನನಗೆ ಬಂದಿರುವಂತಹ ವಿಷಯ ಧರ್ಮೋ ರಕ್ಷತಿ ರಕ್ಷಿತ ಇದನ್ನು ತುಂಬ ಜನ ಹೇಳ್ತಾರೆ ಆದರೆ ಎಲ್ಲಿದು ಅಂತ ಹುಡುಕಿದಾಗ ಇದು ಸ್ಮೃತಿ ವಾಕ್ಯ ಸ್ಮೃತಿ ಹೇಳ್ತಾ ಇದೆ ಧರ್ಮಯೇವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತ ತಸ್ಮಾತ್ ಧರ್ಮೋ ನ ಹಂತವ್ಯೋ ಮಾನೋ ಧರ್ಮೋ ಹತೋವದೀತ್ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ ಅವರನ್ನು ಧರ್ಮವೇ ರಕ್ಷಣೆ ಮಾಡುತ್ತೆ ಹಾಗಾಗಿ ನಾವು ಜೀವನದಲ್ಲಿ ಏನನ್ನು ಬೇಕಾದರೂ ಬಿಡಲಿಕ್ಕೆ ಸಿದ್ಧರಾಗಬೇಕು ಧರ್ಮವನ್ನು ಮಾತ್ರ ಬಿಡಬಾರ್ದು ನಿಮಗೆ ಅದಕ್ಕೂ ರಾಯರಿಗೂ ಏನು ಸಂಬಂಧ ಕೇಳಬೇಡಿ ಎಂಟರಿಂದ ಎಂಬತ್ತರವರೆಗಿನ ಎಲ್ಲರ ನಾಲಿಗೆಯಲ್ಲಿ ನಡೆದ ನಲೆದಾಡುವಂತಹ ರಾಯರ ಚರ್ಮ ಶ್ಲೋಕ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಲ್ಲರ ಬಾಯಲ್ಲಿ ಈ ಶ್ಲೋಕ ಇದರಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ರಾಘವೇಂದ್ರ ಸ್ವಾಮಿಗಳ ಹೆಸರನ್ನು ಮೊದಲು ಹೇಳುವ ಹಾಗಿಲ್ಲ ನಾವು ಸ್ವಾಮಿಗಳ ಹೆಸರು ಹೇಳಬೇಕಾದ್ರೆ ಸ್ವಾಮಿಗಳ ಹೆಸರು ಮೊದಲು ಹಾಗಿಲ್ಲ ಪರಮ ಪೂಜ್ಯ ಅಂತ ಹೇಳಬೇಕು ರಾಘವೇಂದ್ರ ಸ್ವಾಮಿಗಳಿಗೆ ಮೊದಲು ಪೂಜ್ಯಾಯ ಯಾರವರು ರಾಘವೇಂದ್ರಾಯ ಯಾಕೆ ಪೂಜ್ಯರು ಸತ್ಯರತಾಯಚ ಅಥಯೇವ ಪೂಜ್ಯಾಯ ಧರ್ಮರತಾಯಚ ಅತಯವ ಪೂಜ್ಯಾಯ ಅವರು ಇಡೀ ಜೀವನದಲ್ಲಿ ನಾವ್ಯಾರು ನಮ್ಮ ಜನ್ಮದಲ್ಲಿ ಅಂಥ ಕಷ್ಟಗಳನ್ನು ಎದುರಿಸುವ ಯೋಗ್ಯತೆಯೇ ಇಲ್ಲ ಅವರು ಜೀವನದಲ್ಲಿ ಬಂದ ದಾರಿದ್ರ್ಯವನ್ನು ಹೇಗೆ ಎದುರಿಸಿದ್ದಾರೆ ದಾರಿದ್ರ್ಯವೇ ಹೆದರಿ ಹೋಗಬೇಕು ನಮಗೇನಾದರೂ ಅಷ್ಟು ಬಡತನ ಬಂದಿದ್ದರೆ ಯಾವತ್ತೋ ಉರುಳು ಹಾಕ್ಕೊಂಡ್ಬಿಡ್ತಿದ್ವಿ ಅಥ್ವಾ ಇದ್ದವ್ರ ಹಣೆ ಮೇಲೆಲ್ಲ ನಾಮ ಹಾಕಿ ಸಾಲ ಮಾಡಿ ಮಾಡಬಾರ್ದು ಮಾಡ್ತಿದ್ವಿ ಬೇಕಾದ ಸುಳ್ಳು ಹೇಳ್ತಿದ್ವಿ ಇಲ್ಲರಿ ಸುಳ್ಳು ಹೇಳ್ತಿರಲ್ಲ ಸರಿಯಾ ಏನು ಮಾಡೋದಪ್ಪ ನಡೆಸಬೇಕು ಜೀವನ ನಡೆಸಬೇಕು ಅಂತಿದ್ವಿ ರಾಯರು ಸಂಸಾರಿಸ್ತಾರೆ ಪೂರ್ವಾಶ್ರಮದಲ್ಲಿ ಅವರಿಗೂ ಮಡದಿ ಇದ್ದರು ಅವರಿಗೂ ಮಕ್ಕಳಿತ್ತು ಅವರಿಗೂ ಬಡತನ ಇತ್ತು ಆದರೆ ಜೀವನದಲ್ಲಿ ಬಿಡದೆ ಹಿಡಿದ ಎರಡು ಧರ್ಮಗಳು ಅವರನ್ನು ಇಡೀ ಜೀವನದಲ್ಲಿ ಪೂಜ್ಯತೆಯ ಎತ್ತರಕ್ಕೆ ಕೊಂಡೊಯಿತು ಎಷ್ಟು ಪೂಜ್ಯತೆರಿ ಅವರು ಬೃಂದಾವನ ಪ್ರವೇಶ ಮಾಡಿ ಮೂರುವರೆ ಶತಮಾನಗಳನ್ನು ಮೀರಿದರೂ ಕೂಡ ರಾಯರ ಬಗ್ಗೆ ಆಗಲಿ ರಾಯರ ಗ್ರಂಥಗಳ ಬಗ್ಗೆ ಆಗಲಿ ಒಂದು ಶಬ್ದವನ್ನು ಎಚ್ಚರಿಕೆ ಇಲ್ಲದೆ ಮಾತಾಡುವಂತಿಲ್ಲ ಅಷ್ಟು ಪೂಜ್ಯತೆಯನ್ನು ಪಂಡಿತ ಪಾಮರ ಮಂಡಲಿ ಅವರಿಗೆ ಕೊಡ್ತಾ ಇದೆ ಇವತ್ತಿಗೂ ಕೊಡ್ತಾ ಇದೆ ನೋಡಿ ನಮಗೆ ಜೀವನದಲ್ಲಿ ಬದುಕಿರುವಾಗಲೇ ಪೂಜ್ಯತೆ ಇಲ್ಲ ನಮ್ಮ ಮಾತು ಯಾರೂ ಕೇಳಲ್ಲ ಹೊರಗಿನವ್ರಲ್ಲ ನಮ್ಮ ಮನೆಯವರು ಕೇಳಲ್ಲ ನಮ್ಮ ಕಾಂಪೌಂಡಲ್ಲಿ ನಮ್ಮ ಮಾತುಗೆ ಬೆಲೆ ಇಲ್ಲ ಬದುಕಿದ್ದಾಗೆ ಬೆಲೆ ಇಲ್ಲ ಸತ್ತ ಮೇಲೆ ಏನಿದೆ ರೀ ಕಣ್ಣು ಎದುರಿಗಿರುವಾಗಲೇ ಮಾತು ಕೇಳದೆ ಇರೋರು ಕಣ್ಣಿಂದ ಮರೆಯಾದ ಮೇಲೆ ನಮ್ಮ ಮಾತಿಗೆ ಏನು ಬೆಲೆ ಕೊಡ್ತಾರೆ ರಾಯರು ಕಣ್ಣಿಂದ ಮರೆಯಾಗಿ ಮೂರುವರೆ ಶತಮಾನಗಳಾಗಿ ಬೃಂದಾವನದಲ್ಲಿ ವಿರಾಜಮಾನರಾಗಿದ್ದರು ಅವರ ಮಾತಿಗೆ ಇವತ್ತು ಪೂಜ್ಯತೆ ಇದೆ ಕಾರಣ ಸತ್ಯರಥಾಯಚ ಧರ್ಮರಥಾಯಚ ಅವರು ನುಡಿಯಲ್ಲಿ ಸತ್ಯವನ್ನು ಬಿಡಲಿಲ್ಲ ನೆಡೆಯಲ್ಲಿ ಧರ್ಮವನ್ನು ಬಿಡಲಿಲ್ಲ ನಮಗೂ ಅವ್ರಿಗೂ ಅಂಥ ಏನು ವ್ಯತ್ಯಾಸ ಇಲ್ಲ ನಾವು ಹಿಡಿಲಿಲ್ಲ ಅವರು ಬಿಡಲಿಲ್ಲ ಅವರು ಹಿಡಿದ್ರು ಅದಕ್ಕೆ ಜನ ಎಲ್ಲ ಅವರ ಪಾದವನ್ನು ಇವತ್ತು ಹಿಡಿದು ಅವರನ್ನು ಒಕ್ಕೊರಲಿನಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ ಏನು ಸತ್ಯರಥರು ಧರ್ಮರಥರು ಸತ್ಯ ಅಂದ್ರೇನು ಯತ್ ಸತಾಂ ಹಿತಂ ಸತ್ಯಂ ಜೀವನದಲ್ಲಿ ನಮ್ಮ ಆಡುವ ಮಾತುಗಳಿದೆಯಲ್ಲ ಅದು ಇದ್ದದ್ದು ಇದ್ದಾಗೆ ಹೇಳೋದಲ್ಲರಿ ಇದ್ದದ್ದು ಇದ್ದಾಗೆ ಹೇಳಿದರೆ ಅದನ್ನು ಸತ್ಯ ಅಂತ ಕರೆಯಲ್ಲ ನೀವು ಆಡುವ ಮಾತಿನಿಂದ ನಿಮ್ಮ ಗುರುಗಳು ನಿಮ್ಮ ಹಿರಿಯರು ನಿಮ್ಮನ್ನು ಹೆತ್ತವರು ಹೊತ್ತವರು ನಿಮಗೆ ಪಾಠ ಹೇಳಿದ ಗುರುಗಳು ಪ್ರೀತರಾಗಬೇಕು ಸಂತೋಷ ಪಡಬೇಕು ನಿಮ್ಮ ಮಾತು ಕೇಳಿ ನಮ್ಮ ಜೀವನದಲ್ಲಿ ಹಾಗಿಲ್ಲ ರೀ ನಮ್ಮ ಮಾತು ಕೇಳಿದ್ರೇ ಕೆಲವರು ನಿಮ್ಮ ಮಾತಾಡಬೇಡ ನಂಗೆ ಮೈಯೆಲ್ಲ ಉರಿದು ಹೋಗುತ್ತೆ ಅಂತ ಹೇಳ್ತಾರೆ ಒಂಥರ ಫೈರ್ ಬ್ರಾಂಡ್ ನಾವು ಬಾಯಿ ಬಿಟ್ಟರೆ ನಮ್ಮ ದೊಡ್ಡವ್ರಿಗೆ ಆಗೋದೇ ಇಲ್ಲ ಹೆತ್ತವ್ರಿಗೆ ಹೊತ್ತವ್ರಿಗೆ ಗುರುಗಳಿಗೆ ಹಿರಿಯರಿಗೆ ಆಗದ ರೀತಿಯಲ್ಲಿ ನಮ್ಮ ಮಾತುಗಳು ನಾವು ನಮ್ಮ ಮಾತಿನಿಂದ ಸಜ್ಜನರ ಮನಸ್ಸನ್ನು ಪ್ರಸನ್ನಗೊಳಿಸಿದರೆ ಭಗವಂತನ ಅನುಗ್ರಹಕ್ಕೆ ಆ ಮಾತುಗಳೇ ಕಾರಣ ಆಗತ್ತೆ ಪ್ರಸತ್ಯೈ ಚ ನಿರಂತರಾಯೈ ದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವ ಬಯಕೆ ಇದ್ದವರು ಆಡುವ ಮಾತಿನಲ್ಲಿ ಈ ಸತ್ಯವನ್ನು ರೂಢಿಸಿಕೊಳ್ಳಬೇಕು ಯಾವ ಮಾತು ಯಾವ ನಮ್ಮ ಮಾತು ಸಜ್ಜನರಿಗೆ ಹಿತವನ್ನು ಉಂಟು ಮಾಡುತ್ತೋ ಅದೇ ಸತ್ಯವಾದ ಮಾತು ಸತ್ಯವಾದ ಮಾತು ಅಂದರೆ ಹಾಗೆ ಹೇಳೋದಲ್ಲ ಕೇಳುವವರಿಗೆ ಹಿತ ಆಗಬೇಕು ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನಬ್ರೂಯಾತ್ ಸತ್ಯಮ ಪ್ರಿಯಂ ಸತ್ಯವಾದ ಮಾತನ್ನು ಆಡಬೇಕು ಅದರ ಒಟ್ಟಿಗೆ ಆ ಮಾತು ಕೇಳುವವರಿಗೆ ಪ್ರಿಯ ಆಗತ್ತ ಅವರು ಸಜ್ಜನರ ಅವರ ಮನಸ್ಸಿಗೆ ಪ್ರಿಯದಾಯಕವಾಗಿದೆಯಾ ನೋಡಿ ಮಾತಾಡಬೇಕು ದಾಸರಂತಾರು ನೋಡಿ ದಾಸರ ಮಾತು ಮತ್ತೆ ಮದುವೆ ಮುಂಜಿ ಸಮಯಕ್ಕೆ ನಾಪೋಗಿ ಏನು ಮಾಡಿದೆ ಸತ್ತ ಸುದ್ದಿಯ ಪೇಳಿದೆ ಅಲ್ಲ ಹೇಳಿದ್ರೆ ಏನಾಯಿತು ಸಿರಿರಮಣ ತವಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು ಅಲ್ಲ ಹೋಗಿದ್ದು ನಿಜ ನಿಮಗೆ ಮೊಬೈಲಲ್ಲಿ ಬಂದದ್ದು ನಿಜ ಆದರೆ ನೀವು ಹೇಳಬಾರದು ಆಚಾರ್ಯ ಸತ್ಯವಾದ ದೊಡ್ಡ ಮೈಲಿಗೆ ಹೇಳದೆ ಹಾಗಿರಲಿ ಏನು ಹೇಳಿದ್ರಿ ಇಲ್ಲ ಹುಡುಗ ಕೈಯಲ್ಲಿ ಮಾಂಗಲ್ಯ ಹಿಡ್ಕೊಂಡಿದ್ದ ಹೋಗಿ ಅವನತ್ರ ನಿಮ್ಮ ಚಿಕ್ಕಪ್ಪ ಇಂದಿರಾರಮಣ ಗೋವಿಂದ ಅಂತ ಇಷ್ಟೇ ಹೇಳಿದೆ ನಾನಿನ್ನೇನು ಹೇಳಬಾರ್ದೇನು ಹೇಳಿಲ್ಲ ಮುಗಿತಲ್ಲ ಹೇಳಬಾರ್ದು ಸತ್ಯ ಆದರೂ ಹೇಳಬಾರ್ದು ದೇವರ ದಯ ಆಗಲ್ಲ ದೊಡ್ಡವರ ಅನುಗ್ರಹ ಆಗಲ್ಲ ಮಂತ್ರಾಲಯ ಪ್ರಭುಗಳು ಇಡೀ ಜೀವನದಲ್ಲಿ ತಮ್ಮ ಮಾತಿನಿಂದ ಇನ್ನೊಬ್ಬರ ಮನಸ್ಸಿಗೆ ಎಂದೂ ನೋವನ್ನು ಉಂಟು ಮಾಡಿಲ್ಲ ಅದನ್ನು ಅವರ ಗ್ರಂಥಗಳಲ್ಲಿ ನೋಡಬೇಕು ಚಿತ್ತೇನಾ ಕಲಯತಿ ಸಹಸನಾಭಿ ದತ್ತೇನ ಸದ್ವಿ ಸಾಕಂ ಮೀಮಾಂಸತೆವಾ ಸದ್ಭಿ ಸಾಕಂ ಮೀಮಾಂಸತೆ ಸತೆವಾ ನಲಿಕತಿ ವಚಸೋದ್ಘಾಟಯತ್ಯಾಶಯ ಸ್ವಂ ತಮ್ಮ ಅಭಿಪ್ರಾಯವನ್ನು ಇನ್ನೊಬ್ಬರ ಮೇಲೆ ಎಂದು ಬೈ ಫೋರ್ಸ್ ಹೇರ್ತಿರ್ಲಿಲ್ಲ ನಾ ಹೇಳ್ತೇನೆ ಕೇಳ್ರಿ ಹಿಂಗೆಂದು ಅಂದಿಲ್ಲ ದೊಡ್ಡವ್ರ ಜೊತೆ ಎಂದು ವಾದಕ್ಕಿಳಿದಿಲ್ಲಂತೆ ನಾವು ಬೆಳಗಾದರೆ ದೊಡ್ಡವ್ರ ಜೊತೆ ವಾದ ಮನೆಯಲ್ಲಿ ಅಪ್ಪ ಮಕ್ಕಳು ಅತ್ತೆ ಸೊಸೆ ಅಕ್ಕ ತಮ್ಮ ವಾದ 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 ರಾಘವೇಂದ್ರ ಸ್ವಾಮಿಗಳು ತಮ್ಮ ನುಡಿಯಲ್ಲಿ ಎಂದೂ ಇಂಥ ತಪ್ಪನ್ನು ಮಾಡಿಲ್ಲ ಅವ್ರದ್ದು ನುಡಿಯ ಸತ್ಯದ ಸ್ವರೂಪ ಇದು ಧರ್ಮ ಧರ್ಮ ನೆಡೆಯಲ್ಲಿ ಇರಬೇಕು ನಡೆಯಲ್ಲಿ ನಡೆ ಅಂದರೆ ಲೈಫ್ ಸ್ಟೈಲ್ ಹಿಂದೂ ಧರ್ಮ ಲೈಫ್ ಸ್ಟೈಲ್ ಧರ್ಮ ಅಂತ ಯಾವುದನ್ನು ಕರೀತಾರೆ ಧಾರಣಾ ಧರ್ಮ ಇತ್ಯುಚ್ಛತೆ ಜೀವನದಲ್ಲಿ ಧಾರಣೆ ಮಾಡಲಿಕ್ಕೆ ಯೋಗ್ಯವಾದ ಕ್ವಾಲಿಟಿ ಯಾವ ಗುಣಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅದು ದೇವರ ಅನುಗ್ರಹಕ್ಕೆ ಕಾರಣ ಆಗತ್ತೋ ಅದನ್ನು ಧರ್ಮ ಅಂತ ಕರೀತಾರೆ ಅಲ್ಲ ಎಲ್ಲಿ ಹೇಳಿದೆ ಆಚಾರ್ಯ ಭಾಗವತದ ಎರಡನೇ ಶ್ಲೋಕವೇ ಅದು ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿಂ ಸತ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲಂ ನಂ ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ ಕಿಂವಾ ಪರೈರೀಶ್ವರ ಸದ್ಯೋ ಹೃದಯವರುತ್ರ ಶುಶ್ರೂಷು ಶುಶ್ರೂಷುಭಿತ್ಕ್ಷಣಾತ್ ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನಗಳು ಅನುಬಂಧ ಚತುಷ್ಟಯ ಅಂತ ಕರೀತಾರೆ ಶ್ರೀಮದ್ಭಾಗವತಕ್ಕೆ ಭಗವಾನ್ ವ್ಯಾಸರು ಈ ಗ್ರಂಥದ ವಿಷಯ ಅಧಿಕಾರಿ ಪ್ರಯೋಜನ ಸಂಬಂಧ ಈ ನಾಲ್ಕನ್ನು ಹೇಳುವಾಗ ಮೊದಲು ಸಬ್ಜೆಕ್ಟ್ ವಿಷಯ ಏನು ಅಂತ ಕೇಳಿದ್ರೆ ಪ್ರೋಜ್ಜಿತ ಕೈತವಹ ಪರಮೋ ಧರ್ಮ ಅತ್ರ ಪ್ರತಿಪಾದ್ಯತೆ ಸಮಗ್ರ ಭಾಗವತದಲ್ಲಿ ವೇದವ್ಯಾಸದೇವರು ಏನು ಹೇಳಿ ಕೊರಟಿದ್ದಾರೆ ಅಂದರೆ ಉತ್ಕೃಷ್ಟವಾದ ಮಾನವೀಯ ಮೌಲ್ಯಗಳನ್ನು ಹೇಳ್ತಾ ಇದ್ದಾರೆ ಇದು ಬ್ರಾಹ್ಮಣರಿಗೆ ಹೇಳಿದ್ದಲ್ಲ ಮಾಧ್ವರಿಗೆ ಹೇಳಿದ್ದಲ್ಲ ಹಿಂದೂಗಳಿಗೆ ಹೇಳಿದ್ದಲ್ಲ ಸಕಲ ಮನುಕುಲಕ್ಕೆ ಮಾಧವನನ್ನು ಹೊಂದುವ ಬಯಕೆ ಇರುವ ಮಾನವರಿಗೆ ಮಾಧವ ವೇದವ್ಯಾಸ ರೂಪದಿಂದ ಕೊಟ್ಟಂತಹ ಗ್ರಂಥ ಧರ್ಮ ಗ್ರಂಥ ಉತ್ಕೃಷ್ಟವಾದ ಧರ್ಮ ಗ್ರಂಥ ಶ್ರೀಮದ್ ಭಾಗವತ ಭಾಗವತದ ಎರಡು ಸ್ಕಂದಗಳಲ್ಲಿ ಆ ಭಾಗವತದ ಧರ್ಮಗಳನ್ನು ವರ್ಣನೆ ಮಾಡಿದ್ದಾರೆ ಮೂವತ್ತು ಧರ್ಮಗಳು ಮನುಷ್ಯ ಭಗವಂತನ ಭಕ್ತ ಅಂತ ದೇವರಿಂದ ಕನ್ಸಿಡರ್ ಆಗಬೇಕ್ರಿ ನೀವು ನೀವೇ ದೇವರ ಭಕ್ತ ಅಂತ ನೀವು ನೀವೇ ಸರ್ಟಿಫಿಕೇಟ್ ತೊಗೊಳೋದು ನಿಂಬೆನ್ನ ನೀವೇ ಚಪ್ಪರಿಸ್ಕೊಂಡ್ರೆ ಪ್ರಯೋಜನ ಇಲ್ಲ ನಿಮ್ಮನ್ನು ನೋಡಿ ಮೇಲಿನ ದೇವತೆಗಳು ಹೊಗಳಬೇಕಂತ ಛೇ ಇದ್ದರೆ ಹೀಗಿರಬೇಕು ರೀ ಏನು ಏಕಾದ್ರಿ ಏನು ಚಾತುರ್ಮಾಸ್ಯ ಹ್ಞೂ ತೆದೇವಿದ್ಧ ಪರಿಗೀತ ಪವಿತ್ರಗಾಥ ಎ ಸಾಧವೋ ಸಮದೃಶ ಭಗವತ್ ಪ್ರಪನ್ನ ತನ್ನೋಪಸೀದ ಹರೇರ್ಗದಯಾ ಬಿಗುಪ್ತ ನೈಷಾವಯಂ ಪ್ರಭವಾಮ ದಂಡೇ ಭಾಗವತ ವರ್ಣನೆ ಮಾಡುತ್ತೆ ಇಂಥವರ ಬಳಿಗೆ ಹೋಗಬೇಡಿ ಯಾರ ಜೀವನ ಶೈಲಿಯನ್ನು ಯಾರ ನಡೆ ನುಡಿಯನ್ನು ನೋಡಿ ದೇವತೆಗಳು ಕೊಂಡಾಡ್ತಿರ್ತಾರೋ ಯಾರು ಎಲ್ಲೆಡೆಯಲ್ಲಿ ವ್ಯಾಪ್ತನಾದ ಭಗವಂತನನ್ನು ಕಣ್ತುಂಬ ನೋಡ್ತಾ ಇರ್ತಾರೋ ಕಂಡ ಕಂಡದ್ದೆಲ್ಲ ಕಮಲನಾಭನ ಅಧಿಷ್ಠಾನ ಅಂತ ತಿಳಿದಿರ್ತಾರೋ ಅವ್ರ ಬಳಿಗೆ ನೀವು ಹೋಗಬೇಡಿ ಇವರು ಭಾಗವತರು ಇವರು ಧರ್ಮಿಷ್ಠರು ಧರ್ಮ ಅಂದರೆ ಇದು ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಯೋಗ್ಯವಾದ ಮಾನವೀಯ ಮೌಲ್ಯಗಳಿದೆಯಲ್ಲ ಇದನ್ನು ಧರ್ಮ ಧರ್ಮ ಅಂತ ಕರೀತಾರೆ ಆ ಧರ್ಮವನ್ನು ಭಾಗವತ ಹೇಳುತ್ತೆ ಹಾಗೆ ನೋಡ್ಲಿಕ್ಕೆ ಹೋದರೆ ಎಲ್ಲ ಗ್ರಂಥಗಳು ಧರ್ಮವನ್ನೇ ಹೇಳತ್ರಿ ಆದರೆ ಅದು ಕಪಟ ಧರ್ಮ ಏನು ಕಪಟ ಹೇಳೋದೊಂದು ಮಾಡೋದೊಂದು ಕಾರ್ಯಸ್ಯೇಕಂ ವಚಸ್ಯೇಕಂ ಅದು ಮನಸ್ಸೇಕಂ ಆದರೆ ಮಧ್ವ ಗುರುಗಳದ್ದು ಹಾಗಿಲ್ಲ ಮಧ್ವ ಮತಾನುಗರದು ಹಾಗಿಲ್ಲ ಮಾಧವನ ಅನುಗ್ರಹ ಪಡೆಯುವ ಮಾನವರದ್ದು ಹಾಗಿಲ್ಲ ಅವ್ರದ್ದು ಹೇಗಿದೆ ಅಂದರೆ ಹೇಗೋ ಮಾತು ಹಾಗೆ ಮನಸ್ಸು ಮಾತು ಹೇಗೋ ಕಾರ್ಯ ಹಾಗೆ ಈ ಧರ್ಮ ಅದು ಜೀವನದ ಶೈಲಿ ಆ ಎಲ್ಲ ಧರ್ಮಗಳನ್ನು ಭಾಗವತ ತಾನು ಸಂಗ್ರಹ ಮಾಡಿ ನಮಗೆ ಕೊಡ್ತಾ ಇದೆ ಇಂತಹ ಧರ್ಮವನ್ನು ನಾವು ಜೀವನದಲ್ಲಿ ಧಾರಣೆ ಮಾಡಬೇಕು ಅದು ಯಾಕೆ ನಿಮ್ಮ ಧರ್ಮವೇ ಶ್ರೇಷ್ಠ ಬೇರೆಯವ್ರದ್ದು ಯಾಕಲ್ಲ ಇದು ಮಾತ್ರ ಅದೇನು ಧರ್ಮ ಮಿಕ್ಕಿದ್ದೆಲ್ಲ ಇದೆಲ್ಲ ಯಾಕಿದು ಯಾಕಂದರೆ ನಮ್ಮದು ನಿಮ್ಮದು ಮಾತು ಬೇಡ ಎಲ್ಲ ಧರ್ಮದ ಬಗ್ಗೆ ಉಪನ್ಯಾಸ ಕೊಟ್ಟ ಮಹಾನುಭಾವರು ಭೀಷ್ಮಾಚಾರ್ಯರು ಈ ಕೃಷ್ಣ ಧರ್ಮ ಸಂಸ್ಥಾಪನೆ ಮಾಡಿ ಧರ್ಮರಾಜನನ್ನು ಸಿಂಹಾಸನದಲ್ಲಿ ಕೂಡಿಸಿ ಅವನು ಹೊರಟ ಹೊರಡೋ ಕಾಲಕ್ಕೆ ವಯಸ್ಸಿನಲ್ಲಿ ಹಿರಿಯನಾದ ಧರ್ಮರಾಜನಿಗೆ ಹೇಳಿ ಹೋಗಬೇಕು ಅಂತ ಬಂದ ಕೃಷ್ಣ ಧರ್ಮರಾಜನಿಗೆ ಹೋಗಿ ಬರ್ತೀನಿ ಅಂತ ಹೇಳಲಿಕ್ಕೆ ಹೋದರೆ ಧರ್ಮರಾಜ ಎತ್ತರವಾದ ಸಿಂಹಾಸನದಲ್ಲಿ ಕೂತು ಗಳಗಳ ಅಳ್ತಾ ಇದ್ದ ಕೃಷ್ಣ ಹೋದ ಅಂತೂ ನಿಮ್ಮ ಮನೇಲಿ ಅಳೋರು ಯಾವಾಗಲೂ ಒಬ್ರಲ್ಲ ಒಬ್ಬರಿದ್ದೇ ಇರ್ತಾರೆ ನೋಡು ಯುದ್ಧಕ್ಕೆ ಮುಂಚೆ ನಿನ್ನ ತಮ್ಮ ಅತ್ತ ಯುದ್ಧ ಎಲ್ಲ ಮುಗೀತಲ್ಲಪ್ಪ ಅಂದ್ರೆ ಈಗ ಅಣ್ಣ ನಿನ್ನ ಸರ್ದಿ ನೀ ಅಳ್ತಾ ಇದ್ದೀಯ ನೀ ಯಾಕೆ ಅಳ್ತಾ ಇದ್ದೀಯ ಅದಕ್ಕೆ ಧರ್ಮರಾಜ ಅಂತಾನೆ ಕೃಷ್ಣ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೇನೆ ನಾನು ಈ ಸಿಂಹಾಸನದ ದುರಾಸೆಯಿಂದಾಗಿ ಎಷ್ಟು ಜನ ಗುರುಗಳು ಹಿರಿಯರು ಬ್ರಾಹ್ಮಣರು ಹೆತ್ತವರು ಅಣ್ಣಂದಿರು ತಮ್ಮಂದಿರು ಸಂಬಂಧಿಕರು ಆಬಾಲ ವೃದ್ಧರನ್ನು ಕೊಂದು ಹಾಕಿದ್ದೇನೆ ಇದರ ಹಿನ್ನೆಲೆಯಲ್ಲಿ ನನಗೆ ಈ ಸಿಂಹಾಸನದ ದುರಾಸೆ ಸಿಂಹಾಸನ ನೋಡಲಿಕ್ಕೆ ಪಳಪಳಪಳ ಹೊಳಿತಿದೆ ಆದರೆ ಎಷ್ಟು ಜನರ ರಕ್ತದ ಮಡುವಿನಲ್ಲಿ ಅದ್ದು ಎತ್ತಿದ ಸಿಂಹಾಸನವೋ ಗೊತ್ತಿಲ್ಲ ಅಷ್ಟು ಜನರನ್ನು ಕೊಂದ ಪಾಪ ಎಲ್ಲ ನನಗಂಟಿದೆ ಈ ಪಾಪ ಸೂರ್ಯ ಚಂದ್ರರು ಇರುವ ತನಕ ನನಗೆ ನರಕದಲ್ಲಿ ಹಾಕೋದ್ರೊಳಗೆ ಡೌಟೇ ಇಲ್ಲ ಎಂಥ ಪಾಪ ಮಾಡಿಬಿಟ್ಟೆ ಅಂತ ಹೋ ಅಂತ ಅಳ್ತಾ ಇದ್ದಾನೆ ರೀ ನೋಡಿ ಕೃಷ್ಣ ಎಂಥ ಕೃಷ್ಣ ರೀ ಆ ತಮ್ಮ ಹತ್ರ ಏಳ್ನೂರು ಒಂದು ಶ್ಲೋಕ ಹೇಳೋಷ್ಟು ಕೃಷ್ಣಂಗೆ ಟೈಮ್ ಇತ್ತು ಅದೇ ಅವರ ಅಣ್ಣ ಹತ್ರ ಒಂದು ಎಪ್ಪತ್ತು ಶ್ಲೋಕ ಅರ್ಜೆಂಟಲ್ಲಿ ಹೇಳಿ ಒಂದು ಸಣ್ಣ ಗೀತ ಅಂತ ಮಾಡಿ ಹೇಳ್ಬೇಕ ಬೇಡ ಹೇಳಲಿಲ್ಲ ಕೃಷ್ಣ ಹೇಳ್ತಾನೆ ನನ್ನ ಮಾತು ಕೇಳದೆ ಇದ್ದವ್ರಿಗೆ ನಾನು ಏನು ಹೇಳಲ್ಲ ಅಂತ ಯಾಕೆಂದರೆ ಒಮ್ಮೆ ಏನೋ ಒಂದು ಹೇಳ್ದೆ ಧರ್ಮರಾಜ ಕೇಳಲಿಲ್ಲ ಕೃಷ್ಣ ಅವತ್ತೇ ಸಂಕಲ್ಪ ಮಾಡಿದೆ ಮುಂದೆ ನಿಂಗೆ ಯಾವ ಪ್ರಸಂಗದಲ್ಲಿ ಏನೂ ಹೇಳಲ್ಲ ಕೃಷ್ಣನ ಮಾತು ಅಂದರೆ ವೇದದ ಮಾತ್ರಿ ಶ್ರುತಿ ಸ್ಮೃತಿ ಹರೇರಾಗ್ನ ದೇವರ ಮಾತನ್ನು ಶ್ರುತಿಯ ಸ್ಮೃತಿಯ ಮಾತಿನಂತೆ ನಡೆಯದವರಿಗೆ ದೇವರ ಅನುಗ್ರಹ ಆಗೋಲ್ಲ ಧರ್ಮರಾಜನ ಕೃಷ್ಣ ಏನೂ ಹೇಳಲಿಲ್ಲ ಯಾಕೆ ಹೇಳಲಿಲ್ಲ ಅಂದರೆ ನಾ ಹೇಳಿದ್ರು ಇವನ್ ಕೇಳೋನಲ್ಲ ಇವನಿಗೆ ಹೇಳೋರೇ ಬೇರೆ ಅಂತ ಸೀದ ಕರ್ಕೊಂಡು ಎಲ್ಲಿ ಹೋದ ಹತ್ರ ಅದು ಧರ್ಮರಾಜ ಅಳ್ತಾ ಇದ್ದರೆ ಕೃಷ್ಣ ಮಾತಾಡಲಿಲ್ಲ ಅವನು ಅಳ್ಳಿಕ್ಕೆ ಶುರು ಮಾಡಿದೆ ಧರ್ಮರಾಜನಿಗೆ ಆಶ್ಚರ್ಯ ನಾನು ಯಾಕೆ ಕತ್ತೆ ರೀಸನ್ ಇದೆ ನೀ ಯಾಕೆ ಅಳ್ತಾ ಇದ್ದೀಯಾ ಕೃಷ್ಣ ಅಂದ ನೀವೆಲ್ಲ ಪರ್ಸ್ನಲ್ ನಿಮ್ಮ ನಿಮ್ಮದಕ್ಕೋಸ್ಕರ ಅಳ್ತೀರಿ ಅಲ್ಲೊಬ್ಬರು ರಣರಂಗದಲ್ಲಿ ಕುರುವೃದ್ಧ ಪಿತಾಮ ಪಿತಾಮಹ ಹಣ್ಣು ಹಣ್ಣು ಮುದುಕರು ಒದ್ದಾಡಿಕೊಂಡು ಹೆಣಗಳ ಮಧ್ಯ ಬಿದ್ದಿದ್ದಾರೆ ಅವ್ರ ಬಗ್ಗೆ ನಿಮಗೆ ಯಾರಿಗೆ ಯೋಚನೆ ಇದೆಯಾ ನಾನು ಅವರನ್ನು ನೆನಪು ಮಾಡಿಕೊಂಡು ಅಳ್ತಾ ಇದ್ದೇನೆ ಧರ್ಮರಾಜ ಅಂದ ಅವ್ರಿಗೆ ಯಾಕೆ ಕಳ್ತೀಯ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಅಳೋರು ಯಾರು ಇಲ್ಲ ನೀ ಯಾಕೆ ಕಳ್ತೀಯ ಕೃಷ್ಣ ಅಂದ ಅವ್ರಿಗೆ ಯಾರೂ ಇಲ್ವಲ್ಲ ಅದಕ್ಕೆ ನಾನು ಅಳ್ತೇನೆ ಅಲ್ಲಿ ನಮಗೆ ಯಾಕಳೆಲ್ಲ ಹೇಳಿ ಹೊಳ್ಳಿಕ್ಕೆ ಅಂತಲೇ ತುಂಬ ಜನ ನಾವು ಮೇಂಟೈನ್ ಮಾಡ್ಕೊಂಡಿರ್ತೀವಿ ನಾವು ಹೋದರೆ ಸಾಕು ಅವ್ರಿಗೆ ಅದೇ ಕೆಲಸ ಕೃಷ್ಣ ಹೇಳ್ತಾನೆ ಅವ್ರಿಗೆ ಅಳೋರು ಯಾರಿಲ್ಲ ಅದಕ್ಕೆ ನಾ ಅಳ್ತಾ ಇದ್ದೀನಿ ಹೋ ಅಂತ ನಿನಗೆ ಅವ್ರ ಕೈಲೇ ಹೇಳಿಸ್ತೀನಿ ನಿನ್ನ ಕರ್ಕೊಂಡು ಹೊರಟ ಅಲ್ಲಿ ನೀವೆಲ್ಲ ನಿತ್ಯದಲ್ಲಿ ಪಾರಾಯಣ ಮಾಡುವ ಮಂತ್ರ ಶುತ್ವಾ ಧರ್ಮ ನ ಶೇಷೇಣ ಪಾಪ ನಿಚ ಸರ್ವಶಃ ಯುಧಿಷ್ಠಿರಂ ಶಾಂತನವಂ ಪುನರೇವಾಭ್ಯಭಾಷತ ಎಲ್ಲ ಧರ್ಮಗಳನ್ನು ಕೃಷ್ಣನ ಆಜ್ಞೆಯಿಂದಾಗಿ ಭೀಷ್ಮಾಚಾರ್ಯರು ತಾವೇನು ಐದು ಶತಮಾನಗಳ ಕಾಲ ಐದು ನೂರ ಇಪ್ಪತ್ತೈದು ವರ್ಷಗಳ ಕಾಲ ದೇವಲೋಕದಲ್ಲಿ ಬೃಹಸ್ಪತ್ಯಾಚಾರ್ಯರೇ ಪರಶುರಾಮ ದೇವರೇ ಮೊದಲಾದವರಿಂದ ತಾವೇನೆಲ್ಲ ಅಧ್ಯಯನ ಮಾಡಿದ್ದಾರೆ ಅದರ ಸ್ವಾರಸ್ಯವನ್ನು ಧರ್ಮರಾಜನಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಎಲ್ಲ ಧರ್ಮಗಳು ಹೇಳಲಿಕ್ಕೆ ಇನ್ನೇನು ಉಳಿದಿಲ್ಲ ಅಶೇಷವಾದ ಎಲ್ಲ ಧರ್ಮಗಳನ್ನು ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ ಏನು ವಿಶೇಷ ಗೊತ್ತಾ ಇಡೀ ದೇಹದ ದೇಹ ಎಲ್ಲ ಅರ್ಜುನ ಬಿಟ್ಟ ಬಾಣದಂದಾಗಿ ರಕ್ತ ಸೋರಿ ಹೋಗಿದೆ ಎಷ್ಟು ನೋವಾಗ್ತಾ ಇರಬೇಡ ಆ ಎಲ್ಲ ನೋವಿನ ನಡುವೆ ಶಾಸ್ತ್ರವನ್ನು ಧರ್ಮವನ್ನು ಉಪದೇಶ ಮಾಡ್ತಾ ಇದ್ದಾರೆ ಧರ್ಮರಾಜ ಆಯಿತು ಆಚಾರ್ಯ ಎಲ್ಲ ಹೇಳಿದ್ರಿ ಒಳ್ಳೇದಾಯ್ತು ಹೋಗಬೇಕೋ ಬೇಡ ರೀ ಎಲ್ಲ ಕೇಳಿದ ಮೇಲೆ ಮತ್ತೆ ಕೇಳ್ತಾನೆ ಇದುಷ್ಟಿರ ಶಾಂತನವಂ ಪುನರೇವಾಭ್ಯಭಾಷತ ಮತ್ತೆ ಕೇಳ್ತಾನೆ ಏನು ಕೇಳಿದ ಕೋ ಧರ್ಮ ಧರ್ಮೋ ಅಧಿಕತಮೋ ಮತಃ ಇದು ಪ್ರಶ್ನೆ ಧರ್ಮರಾಜ ಭೀಷ್ಮಾಚಾರ್ಯರನ್ನು ಕೇಳ್ತಾನೆ ತಾವು ಎಲ್ಲವನ್ನು ತಿಳಿದವರು ಆ ಮೂಲಾಗ್ರವಾಗಿ ತಿಳಿದವರು ಬಹುಕಾಲ ಅಧ್ಯಯನ ನಡೆಸಿದವರು ಅನೇಕ ಹಿರಿಯರ ನಡೆನುಡಿಯನ್ನು ಕಂಡವರು ನೀವು ಹೇಳಿ ನೀವು ಹೇಳಿದ ಧರ್ಮಗಳಲ್ಲಿ ಶ್ರೇಷ್ಠವಾದ ಧರ್ಮ ಪರಮಧರ್ಮ ಯಾವುದು ಯದ್ಭಕ್ತ್ಯ ಪುಂಡರಿ ಕಾಕ್ಷಂ ಸದಾ ಯಾವ ಧರ್ಮದಲ್ಲಿ ಭಕ್ತಿಯಿಂದ ಭಗವಂತನ ಆರಾಧನೆ ಮಾಡುವಂತ ಹೇಳುತ್ತೋ ಭಕ್ತಿಯಿಂದ ಭಗವಂತನನ್ನು ಒಲಿಸಿಕೊಳ್ಳುವ ಪ್ರಯತ್ನ ಮಾಡು ಅಂತ ಹೇಳುತ್ತೋ ಯಾವ ಧರ್ಮದಲ್ಲಿ ನಾವು ಮಾಡುವ ಎಲ್ಲ ಕರ್ಮಗಳನ್ನು ನಿಷ್ಕಾಮನೆಯಿಂದ ಮಾಡಿ ನಿರಹಂಕಾರದಿಂದ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡು ಅಂತ ಹೇಳುತ್ತೋ ಅದು ಶ್ರೇಷ್ಠವಾದ ಧರ್ಮ ಅದೇ ಭಾಗವತದ ಧರ್ಮ ಪರಮೋಧರ್ಮ ಈಶ್ವರಾರ್ಪಣ ಬುದ್ಧಿಯ ನಾವು ಮಾಡುವ ಎಲ್ಲ ಕರ್ಮಗಳ ಮೂಲ ಉದ್ದೇಶ ಒಂದೇ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಇರಬೇಕು ಮಧ್ವಗುರುಗಳು ಹೇಳ್ತಾರೆ ಕುರುವತೆ ಕರ್ಮ ಯತ್ ಪ್ರೀತೆಯೇ ಸಜ್ಜನಾ ಸಜ್ಜನರಾದವರು ತಾವು ಮಾಡುವ ಎಲ್ಲ ಕರ್ಮಗಳ ಹಿನ್ನೆಲೆಯಲ್ಲಿ ಭಗವಂತನ ಪ್ರೀತಿ ಒಂದನ್ನು ಮಾತ್ರ ಬಯಸ್ತ ನಾವು ಮಾಡಿ ನಾನು ಮಾಡಿದೆ ಅಂತಂದರೆ ದೇವರು ತಗೊಳ್ಳಲ್ಲ ಇದರಿಂದ ಬರುವ ಫಲದ ಓನರ್ ನಾನು ಅಂದರೆ ದೇವರು ತಗೊಳ್ಳಲ್ಲ ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲ ಅಂತ ಕರ್ಮ ಕರ್ಮದ ಫಲ ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಅವನು ಸ್ವೀಕಾರ ಮಾಡ್ತಾನೆ ಹಾಗೆ ಮಾಡಿ ಅಂತ ಹೇಳುವುದೇ ನಿಜವಾದ ಧರ್ಮ ಇಂಥ ಧರ್ಮವನ್ನು ನಾವು ಜೀವನದಲ್ಲಿ ಧಾರಣೆ ಮಾಡಬೇಕು ಧಾರಣೆ ಮಾಡೋದೇ ರಕ್ಷಣೆ ಮಾಡೋದು ನೀವು ಜೀವನದಲ್ಲಿ ಎಡ ಬಿಡದೆ ಹಿಡಿಯೋದಿದೆಯಲ್ಲ ಎಷ್ಟು ಕಷ್ಟ ಬಂದರೂ ಧರ್ಮವನ್ನು ಮಾತ್ರ ಬಿಡಬಾರ್ದು ಆ ಧರ್ಮಗಳನ್ನು ಬಿಡದೆ ಹಿಡಿದು ಸಂರಕ್ಷಣೆ ಮಾಡಿದ್ದೇ ಆದರೆ ಆ ಧರ್ಮ ನಿಮ್ಮನ್ನು ರಕ್ಷಣೆ ಮಾಡತ್ತೆ ಅನ್ನುವಂಥದ್ದು ಈ ಮಾತಿನ ಅರ್ಥ ಅದರಿಂದ ಯಾವಾಗಲೂ ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕು ಧರ್ಮವನ್ನು ಯಾರು ನಾಶ ಮಾಡ್ತಾನೆ ನಾಶ ಮಾಡ್ತೀನಿ ಅಂತ ಅಂತಾನೆ ಅವನು ನಾಶವಾಗಿ ಹೋಗ್ತಾನೆ ಧರ್ಮವನ್ನು ನಾಶ ಮಾಡಲಿಕ್ಕೆ ಯಾವಾಗಲೂ ಸಾಧ್ಯವೇ ಇಲ್ಲ ಅದಕ್ಕೆ ಕೃಷ್ಣ ಹೇಳುವಾಗಲೂ ಗ್ಲಾನಿರ್ಭವತಿ ಭಾರತ ಗ್ಲಾನಿ ನಾಶ ಅಲ್ಲಾದು ಧರ್ಮ ಬಾಡಿ ಹೋಗುತ್ತೆ ಅದ್ರ ಸರಿಯಾಗಿ ನೀರು ಹಾಕಲಿಲ್ಲ ಅದರ ಆರೈಕೆ ಮಾಡಲಿಲ್ಲ ಅಂದರೆ ಗಿಡ ಹೋಗೋದು ಸ್ವಲ್ಪ ಮತ್ತೆ ನೀರು ಹಾಕಿದ್ರೆ ಹೇಗೆ ಚಿಗುರತ್ತೋ ಹಾಗೆ ಧರ್ಮಕ್ಕೆ ಗ್ಲಾನಿ ಬಂದಾಗ ನಾನು ಬರ್ತೀನಿ ಅಥ್ವಾ ನನ್ನ ಕಡೆಯವ್ರನ್ನ ಕಳಿಸ್ಕೊಡ್ತೇನೆ ಅಂತ ಕೃಷ್ಣ ಅಂತಾನೆ ಧರ್ಮವನ್ನು ಯಾರು ಎಂದು ನಾಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಇವತ್ತಿನ ಜಗತ್ತಿನ ಬರ್ತಿ ಧರ್ಮವನ್ನು ನಾಶ ಮಾಡುವ ಪ್ರಯತ್ನ ನಡೀತಾ ಇದೆ ಅಧಿಕಾರ ವರ್ಗದಲ್ಲಿ ಆದರೆ ಒಂದು ತಿಳ್ಕೊಳ್ಳಿ ಸಜ್ಜನರು ಯಾರೆಲ್ಲ ಧರ್ಮದ ಧಾರಕರಾಗಿದ್ದೀರಿ ಯಾರೆಲ್ಲ ಧರ್ಮವನ್ನು ಧಾರಣೆ ಮಾಡಿದ್ದೀರಿ ಯಾರೆಲ್ಲ ಸನಾತನ ಧರ್ಮವನ್ನು ಜೀವನದ ಶೈಲಿಯನ್ನಾಗಿ ಅಳವಡಿಸಿಕೊಂಡಿದ್ದೀರಿ ಅದು ಎಂದೂ ಕೂಡ ಆ ಧರ್ಮ ನಾಶ ಆಗೋಲ್ಲ ನಾಶ ಮಾಡುವವರನ್ನೇ ಅದು ನಾಶ ಮಾಡುತ್ತೆ ಅದರ ಶಕ್ತಿ ಅಷ್ಟು ದೊಡ್ಡದು ವಸಿಷ್ಠನ ಮನೆಗೆ ಗಾದಿಯ ಮಕ್ಕಳಾದ ವಿಶ್ವಾಮಿತ್ರರು ಬಂದಿದ್ದರು ನೋಡಿ ಬಹಳ ಅದ್ಭುತವಾದ ಆದರವನ್ನು ಮಾಡಿದ್ದಾರೆ ಅವನ ಜೊತೆ ಬಂದ ಅನೇಕ ಸೈನಿಕರಿಗೆ ಬೇಕಾದ ಭಕ್ಷ್ಯ ಭೋಜ್ಯವನ್ನು ವ್ಯವಸ್ಥೆ ಮಾಡಿದ್ದಾರೆ ಇದನ್ನೆಲ್ಲ ಕಂಡು ಆಶ್ಚರ್ಯಪಟ್ಟ ರಾಜ ಕೇಳಿದ ವಸಿಷ್ಠರನ್ನು ನೀವು ಬಡಬ್ರಾಹ್ಮಣರು ನಾವು ಸಾವಿರ ಸಾವಿರ ಸಂಖ್ಯೆಯ ಯೋಧರು ಇವರಿಗೆಲ್ಲ ಬೇಕು ಬೇಕಾದ ಅಡುಗೆ ಊಟ ಎಲ್ಲ ಮಾಡಿ ಬಡಿಸಿದ್ರಿ ಅಡುಗೆಯವರು ಯಾರು ಸಾಮಾನು ತರಿಸಿದ್ರಿ ಪ್ರಾವಿಷನ್ ಸ್ಟೋರ್ ಯಾವುದು ಅವ್ರು ಹೇಳಿದ್ರು ನಮ್ಮ ಹತ್ರ ಅದು ಯಾವುದಿಲ್ಲ ಎಲ್ಲ ಒಂದೇ ಅದು ಯಾವ್ದು ಅಂದರೆ ನಮ್ಮ ಕೊಟ್ಟಿಗೆಯಲ್ಲಿರೋ ಹಸು ಅಂದರು ಹಾಗಾದರೆ ಇಂಥ ವ್ಯಾಲ್ಯೂಬಲ್ಲೆಲ್ಲ ನಮ್ಮ ಹತ್ರನೇ ಇರಬೇಕು ಅಂದ ಬಂದರೆ ಕರ್ಕೊಂಡು ಹೋಗು ಅಂದರು ಕಡೆಗೆ ಬಲಾತ್ಕಾರ ಮಾಡುವಾಗ ವಸಿಷ್ಠರು ಹಸುವಿಗೆ ಹೇಳಿದರು ಅಮ್ಮ ನಿನ್ನ ರಕ್ಷಣೆ ನೀನೇ ಮಾಡಿಕೊ ಅಂತ ಎಂಥ ಅದ್ಭುತರಿ ಆ ಕುಶಿಕನ ಎಲ್ಲ ಸೈನ್ಯವನ್ನು ನುಚ್ಚು ನೂರು ಮಾಡುವಂತಹ ಸೈನಿಕರು ಆ ಹಸುವಿನಿಂದಲೇ ಹೊರಬಂದಿದ್ದಾರೆ ವಸಿಷ್ಠರ ರಕ್ಷಣೆ ಆಯಿತು ವಸಿಷ್ಠರ ಆ ಕಾಮಧೇನುವಿನ ರಕ್ಷಣೆಯೂ ಆಯಿತು ದೇವರನ್ನು ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ದಾರೆ ನಮ್ಮನ್ನು ಅದು ರಕ್ಷಣೆ ಮಾಡತ್ತೆ ಅನ್ನಲಿಕ್ಕೆ ಇದು ಒಂದು ಕಥೆ ಆದರೆ ಇನ್ನು ಧರ್ಮ ಅಂದರೆ ಏನು ಅನ್ನೋದನ್ನು ಕೂಡ ಭಾಗವತದಲ್ಲಿಯೇ ಯಮದೂತರು ಮತ್ತು ವಿಷ್ಣು ದೂತರ ಸಂವಾದದಲ್ಲಿ ನಡೆಯುವಂತಹ ಕತೆ ಷಷ್ಠ ಸ್ಕಂದ ಭಾಗವತದಲ್ಲಿ ಬಂದಿರತಕ್ಕಂಥದ್ದು ಮಹಾಪಾಪಿ ಅಜಾಮಿಳ ಮಾಡಬಾರದ್ದನ್ನು ಮಾಡಿದ ಕೆಟ್ಟ ಸ್ತ್ರೀ ಸಹವಾಸ ಮಾಡಿದ ಜೂಜಾಡಿದ ದರೋಡೆ ಮಾಡಿದ ಅವಳ ಜೊತೆ ಸಂಸಾರ ಮಾಡಿದ ಇದು ಒಂದು ಕಡೆ ಆದರೆ ಹೆತ್ತ ತಂದೆ ತಾಯಿನ ಬಿಟ್ಟ ಕಟ್ಕೊಂಡು ಹೆಂಡತಿ ಬಿಟ್ಟ ಆಚಾರ ಬಿಟ್ಟ ಆಚಾರ ಆಚಾರ ಆಗಿದ್ದವ ದೊಡ್ಡ ಅನಾಚಾರ ಆದ ಜೀವನದಲ್ಲಿ ಸಮಾಜದ ಒಳಗೆ ಯಾವುದೇ ಜನ ಏನು ತಪ್ಪು ಮಾಡಿದ್ರು ನೋ ಪ್ರಾಬ್ಲಮ್ ಸಮಾಜದ ಒಳಗೆ ನಾಲ್ಕು ಪ್ರಧಾನ ವರ್ಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವರಲ್ಲಿ ಮೂರು ಜನ ಏನು ತಪ್ಪು ಮಾಡಿದ್ರು ಜಗತ್ತಿಗೇನು ಲಾಸ್ ಇಲ್ಲ ಬ್ರಾಹ್ಮಣ ಮಾತ್ರ ತಪ್ಪು ಮಾಡಲೇಬಾರ್ದು ಹೇಗೆ ಎಲ್ಲ ಮಾಡ್ಬೋದು ನಾವು ಮಾಡಬಾರ್ದು ಇವತ್ತು ಅದೇ ಕಾಂಪಿಟೇಷನ್ ರೀ ಅವರು ಮಾಡ್ತಾರೆ ನಾವು ಯಾಕೆ ಮಾಡಬಾರ್ದು ಅಲ್ವಾ ಗಾಡಿ ರಾತ್ರಿ ಬಸ್ ಪ್ರಯಾಣ ಮಾಡುವಾಗ ಅದ್ರ ಹೆಸರೇ ಸ್ಲೀಪರ್ ಕೋಚ್ ಎಲ್ಲ ಫಸ್ಟ್ ಕ್ಲಾಸ್ ಮಲಗಿರ್ತಾರೆ ಡ್ರೈವರ್ ಒಮ್ಮೆ ಬಾಗಲು ತೆಗೆದು ನೋಡಿ ಇವರೆಲ್ಲ ಮಲಗಿದ್ದಾರೆ ನಾನು ಯಾಕೆ ಮಲಗಬಾರ್ದು ಅಂತ ಅವನು ಮಲಗಿಬಿಟ್ರೆ ಇಂದಿರಾರಮಣ ಗೋವಿಂದ ಗೋ ಅಲ್ವಾ ಈ ಸಮಾಜಕ್ಕೆ ನೇತಾರ ವರ್ಗ ಹುಟ್ಟಿನಿಂದಲೇ ಎಲ್ಲ ವರ್ಣದವರಿಗೆ ಗುರುಗಳಾದವರು ಬ್ರಾಹ್ಮಣರು ನಿಮ್ಮನ್ನು ಯಾರು ಗುರುಗಳ ಕರೆದ್ರೆ ಕರೀಲಿ ಇದ್ರೆ ಹೋಗಲಿ ಹುಟ್ಟಿನಿಂದಲೇ ಬ್ರಾಹ್ಮಣ ಎಲ್ಲ ವರ್ಗದವರಿಗೆ ತನ್ನ ನೆಡೆ ನುಡಿಯಿಂದ ಇರಬೇಕು ತಪ್ಪು ಮಾಡಲಿಕ್ಕೆ ನಾಚಿಕೆ ಪಟ್ಕೋಬೇಕು ಇಂಥ ತಪ್ಪು ನಾನೇ ಮಾಡಿದ್ರೆ ಏನು ಅಂದ್ಕೊಳ್ತಾರೆ ಜನ ಅನ್ನುವ ಎಚ್ಚರಿಕೆ ಇರಬೇಕು ಇವತ್ತು ಎಚ್ಚರಿಕೆ ಕಳ್ಕೊಂಡು ಮಾಡಬಾರದು ಮಾಡೋದ್ರೊಳಗೆ ಕಾಂಪಿಟೇಷನಲ್ಲಿ ರ್ಯಾಂಕ್ ಇರೋದು ಯಾರಂದರೆ ಬ್ರಾಹ್ಮಣರು ಬ್ರಾಹ್ಮಣರು ಧರ್ಮವನ್ನು ಬಿಟ್ಟಷ್ಟು ನಮ್ಮ ಹಾಗೆ ಸಂಧ್ಯಾ ವಂದನೆ ಬಿಟ್ಟವರು ಜಗತ್ತಲ್ಲಿ ಯಾರಿದಾರ ಸ್ನಾನ ಬಿಟ್ಟವರು ಸಂಧ್ಯಾ ವಂದನೆ ಬಿಟ್ಟವರು ಚಾತುರ್ಮಾಸ್ಯ ಬಿಟ್ಟವರು ಬಿಟ್ಟದ್ದನ್ನೇ ದೊಡ್ಡದು ಅಂತ ಹೇಳಿಕೊಳ್ಳುವಂತಹ ಜನ ನಾವದೆಲ್ಲ ಇಟ್ಕೊಂಡಿಲ್ಲ ಆಚಾರ ಅವೆಲ್ಲ ಏನು ಹಳೇ ನಮ್ಮಲ್ಲಿ ಅವೆಲ್ಲ ಏನು ಅಂತಾರೆ ಅಂತಹ ಅನ್ಯಾಯ ಅಲ್ಲ ನಮ್ಮ ಹಾಗೆ ಧರ್ಮ ಬಿಟ್ಟವರು ನಿಮಗೆ ಜಗತ್ತಲ್ಲಿ ಸಿಗಲ್ಲರಿ ದಿನಕ್ಕೆ ಐದು ಬಾರಿ ದೇವರನ್ನು ಕುರಿತು ಪ್ರಾರ್ಥನೆ ಮಾಡುವ ಜನ ಇದ್ದಾರೆ ನಮಗೆ ದಿನಕ್ಕೆ ಐದು ಬಾರಿ ಅಲ್ಲ ಎರಡು ಬಾರಿ ಸಂಧ್ಯಾವನೆ ಮಾಡಿ ಅಂದರೆ ಆ ಮಾಡಿಸ್ಲಿಕ್ಕೆ ಅಮ್ಮನೂ ರೆಡಿ ಇಲ್ಲ ಅಪ್ಪನೂ ರೆಡಿ ಇಲ್ಲ ಮಕ್ಕಳದ ಏನು ತಪ್ಪಿಲ್ಲ ಅಪ್ಪ ಅಮ್ಮಂದ್ರೆ ಜವಾಬ್ದಾರಿಯಿಂದ ವಂಚಿತರಾಗಿದ್ದಾರೆ ಅವ್ರಿಗೆ ಯಾವುದು ಬೇಡ ಆಗಿದೆ ಮುಖ್ಯವಾಗಿ ಸ್ನಾನ ಸಂಧ್ಯಾ ವಂದನೆ ಬೇಡ ಆ ಸ್ನಾನ ಸಂಧ್ಯಾ ವಂದನೆ ಅಗ್ನಿಕಾರ್ಯ ಮಾಡಿದ ಅಂತಾದರೆ ಶ್ರದ್ಧಾಂ ಮೇಧಾಂ ವಿದ್ಯಾಂ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಸ್ತ್ರೀಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ಇಷ್ಟೆಲ್ಲ ಕೊಡುವಂಥದ್ರಿ ಇಡೀ ಸಮಾಜದಲ್ಲಿ ಯಾರು ದಾರಿ ತಪ್ಪಿದರೂ ಕೂಡ ಸಮಾಜಕ್ಕೆ ಯಾವ ನಷ್ಟ ಇಲ್ಲ ಬ್ರಾಹ್ಮಣ ದಾರಿ ತಪ್ಪಿ ನಡೆದ ಅಂತಾದರೆ ಇಡೀ ಸಮಾಜಕ್ಕೆ ನಷ್ಟವನ್ನು ಅನುಭವಿಸಬೇಕಾಗತ್ತೆ ಪರಮ ಪೂಜ್ಯ ಮಹಾಸ್ವಾಮಿಗಳವರು ವ್ಯಾಸರಾಜ ಮಠಾಧೀಶರು ವೇದಿಕೆಗೆ ಆಗಮಿಸಿದ್ದಾರೆ ಪೂಜ್ಯ ಸ್ವಾಮಿಗಳವರ ದಿವ್ಯ ಪಾದ ಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿಕೊಂಡು ಇನ್ನು ಕೆಲವು ನಿಮಿಷಗಳು ಮಾತ್ರ ನಾನು ಪ್ರವಚನ ಮಾಡಿ ನನ್ನ ಪ್ರವಚನವನ್ನು ಉಪಸಂಹಾರ ಇದ್ದೇನೆ ಯಾಕಂದರೆ ಮಾನವ ಜನ್ಮ ಬಹಳ ದೊಡ್ಡದು ಅದರೊಳಗೂ ಉತ್ತಮವಾದ ಜನ್ಮ ಮರುತನ ಮತ ಪೊಂದುವುದು ದುರ್ಘಟ ವೈಕುಂಠ ಪ್ರಿಯ ದರ್ಶನಂ ತತ್ರಾಪಿ ದುರ್ಲಭಂ ಅನ್ಯೇ ವೈಕುಂಠ ಪ್ರಿಯ ದರ್ಶನಂ ಅಂತ ಭಾಗವತ ವರ್ಣನೆ ಮಾಡುತ್ತೆ ಕೋಟಿ ಕೋಟಿ ಜನ್ಮಗಳನ್ನು ಕಳೆದು ಈ ಜನ್ಮಕ್ಕೆ ಬಂದಿದ್ದೇವೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಬಂದೆ ಅಂತಾರೆ ನಿಮಗೊಂದು ಸಂತಸದ ಸುದ್ದಿ ಹೇಳಬೇಕಂದ್ರೆ ಪ್ರಾತಸ್ಮರಣೀಯರಾದ ಜಗನ್ನಾಥದಾಸರು ತಮ್ಮ ಸಾಧನ ಸಂಧಿಯ ಒಳಗೆ ಒಂದು ಮಾತು ಹೇಳ್ತಾರೆ ದೇವರು ಯಾರ ಕೈಲಾದರೂ ಸಾಧನೆ ಮಾಡಿಸ್ಬೇಕು ಅಂತ ಅವನಿಗೆ ಅನ್ನಿಸಿದ್ರೆ ಅವನು ಮೊದಲು ಅವರಿಗೆ ಮಾನವ ಜನ್ಮ ಕೊಡ್ತಾನೆ ಎರಡನೇದಾಗಿ ಅವರಿಗೆ ಭಾರತದಲ್ಲಿ ಹುಟ್ಟು ಕೊಡ್ತಾನಂತ್ರಿ ಈ ಭಾರತದಲ್ಲಿ ಹುಟ್ಟಿದ್ದೀರಿ ಅಂದರೆ ಸಾಧನೆ ಶುರುವಾಗಿದೆ ಅಂತ ಅರ್ಥ ಇಂಥ ಜನ್ಮ ಬಂದಾಗ ಅಕ್ಕಪಕ್ಕದವರನ್ನು ನೋಡ್ತಾ ಹಾಳಾಗಬಾರ್ದು ಆಕರ್ಷಣೆಗೆ ಒಳಗಾದ ಆಕರ್ಷಣೆಗೆ ಒಳಗಾದ ಅಜಾಮಿಳ ತನ್ನ ಎಲ್ಲ ಆಚಾರವನ್ನು ತನ್ನ ಎಲ್ಲ ಧರ್ಮವನ್ನು ಬದಿಗಿಟ್ಟ ಅಧರ್ಮವನ್ನು ಆರೋಪಿಸಿಕೊಂಡ ಮಳಾದ ಕುಲೀನಳಾದಂತಹ ಹೆಣ್ಣನ್ನು ಬಿಟ್ಟ ಕೆಟ್ಟ ನಡತೆಯ ಹೆಣ್ಣನ್ನು ತಾನು ಸ್ವೀಕಾರ ಮಾಡಿ ಅವಳ ಜೊತೆಗೆ ಅನೇಕ ವರ್ಷಗಳ ಸಂಸಾರ ಮಾಡಿದ ತನ್ನ ಸಂಸ್ಕಾರವನ್ನು ಸಂಹಾರ ಮಾಡಿಕೊಂಡ ಅನೇಕ ಜನ ಮಕ್ಕಳು ಅವಳಲ್ಲಿ ಅಗ್ನಿ ಬ್ರಾಹ್ಮಣ ದೇವಸಾಕ್ಷಿಯಾಗಿ ಪಾಣಿಗ್ರಹಣ ಮಾಡಿದ ಅವಳಿಗೆ ಮಕ್ಕಳಿಲ್ಲ ಅನೈತಿಕವಾಗಿ ಗ್ರಹಣ ಮಾಡಿದಂಥ ಹೆಣ್ಣಿನಲ್ಲಿ ಹತ್ತು ಮಕ್ಕಳನ್ನು ಪಡೆದ ಆಚಾರ್ಯ ಧರ್ಮೋ ರಕ್ಷತಿ ರಕ್ಷಿತ ಹೋಗೇನೋ ಹೇಳ್ತಾ ಇದ್ದೀರಿ ಇಲ್ಲ ಇಷ್ಟು ಅಧರ್ಮ ಮಾಡಿದ್ರೂ ಒಂದು ಧರ್ಮ ಬಿಡಲಿಲ್ಲ ರೀ ಏನದು ಮಕ್ಕಳಿಗೆ ಹೆಸರಿಡುವಾಗ ಧರ್ಮವನ್ನು ಬಿಡಲಿಲ್ಲ ಧರ್ಮ ಯಾರು ಭಗವಂತನೇ ಧರ್ಮ ಕಡೆ ಮಗನಿಗೆ ಏನು ಹೆಸರಿಟ್ಟ ನಾರಾಯಣ ಅಂತ ಇಟ್ಟ ನಾವು ಹೆಸರಿಡುವಾಗಲೇ ಕೆಟ್ಟ ಮಕ್ಕಳಿಗೆ ಹೆಸರಿಡುವಾಗ ಹೊಸಾದಂಥ ಹುಡುಕೊಂಡು ಹೋಗಿಡಬಾರ್ದ್ರಿ ನೋಡಿ ನೀವೆಲ್ಲ ಹಿಂದಿನವ್ರು ನೋಡಿ ಕೇಶವ ನಾರಾಯಣ ಮಾಧವ ಇಪ್ಪತ್ನಾಲ್ಕರೊಳಗೆ ಓಡಾಡ್ತಾ ಅವರು ಆಚೆ ಈಚೆ ಹೋಗ್ತಿರಲಿಲ್ಲ ಇಲ್ಲ ಒಂದು ಎರಡು ಮೂರು ಪರ್ಮನೆಂಟ್ ಮಾಡ್ಕೊಂಡ್ಬಿಡೋರು ರಾಮಪ್ಪ ತಿಮ್ಮಪ್ಪ ರಾಮಪ್ಪ ಪಿತೃಪಿತಾಮಹ ಪ್ರಪಿತಾಮಹ ಅಂದಾಗೆಲ್ಲ ಅದು ಹೆಸರೇ ವಾಪಸ್ಸು ಎರಡು ಒಂದು ದೇವರ ಹೆಸರು ಒಂದು ಮನೆಯ ಹಿರಿಯರ ಹೆಸರು ಎರಡೂ ಮರಿತಿರಲಿಲ್ಲ ರೀ ಈಗೆಲ್ಲ ಹೊಸ ಹೊಸ ಹೆಸರಿಟ್ಟಿರ್ತಾರೆ ಶ್ರಾದ್ದಕ್ಕೋದಾಗ ನಿಮ್ಮ ತಾತನ ಹೆಸರು ಏನು ಆ ಕಡೆ ಈ ಕಡೆ ನೋಡಿ ಯಜ್ಞಪ್ಪ 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 ಆ ಹೆಸರು ಮರ್ತೋಯ್ತು ದೇವರೂ ಮರ್ತೋಯ್ತು ನೋಡಿ ಇವನು ಧರ್ಮವನ್ನು ಬಿಡಲಿಲ್ಲ ಆ ಮಗುವಿಗೆ ನಾಮಕರಣ ಮಾಡುವಾಗ ನಾರಾಯಣ ಅಂತ ಹೆಸರಿಟ್ಟ ನಮಗೊಂದು ಗುಟ್ಟು ಹೇಳ್ತಾನೆ ನೀವು ಅಷ್ಟೇ ನಿಮ್ಮ ಮನೇಲಿ ದೇವ್ರ ಹೆಸರಿಡ್ರಿ ನೀವಾಗ ನೀವೇ ದೇವರ ಸ್ಮರಣೆ ಮಾಡೋರಲ್ಲ ನೀವು ಮಕ್ಕಳನ್ನು ಕರೆಯುವಾಗ ನಿಮ್ಮ ಬಾಯಿಂದ ದೇವರ ನಾಮ ಬರುತ್ತೆ ರಾಮ ಸ್ಕೂಲ್ಗೆ ಹೇಳೋ ರಾಮ ತಿಂಡಿ ತಿನ್ಬೇಕು ಹೇಳಪ್ಪ ರಾಮ ಸ್ನಾನಕ್ಕೇಳೋ ಅಂತಿಡ್ಬೇಕ್ರಿ ಅದು ಬಿಟ್ಟು ಅಭಿಷೇಕ ಹೇಳೋ ನಿನಗೆ ಅಭಿಷೇಕ ಮಾಡಿಸ್ತೀನಿ ಹೇಳೋ ಏನು ಅಭಿಷೇಕ ಏನು ಪಂಚಾಮೃತವ ಶುದ್ಧಾಭಿಷೇಕವಾ ಕ್ಷೀರಾಭಿಷೇಕವಾ ಏನು ಬಂತು ಕೆಲವರಂತೂ ಹೆಸರಿಟ್ಟಿರ್ತಾರೆ ಆ ಏನು ಅರ್ಥ ಅಂತ ಯಾವ ವಿದ್ವಾಂಸರಿಗೂ ಅರ್ಥ ಆಗಬಾರ್ದು ಯಾರಿಗೂ ಗೊತ್ತಾಗಬಾರ್ದು ಹಾಗೆಲ್ಲ ಕೆಟ್ಟ ಕೆಟ್ಟದಾಗಿ ಏನಿಲ್ಲ ರೀ ಅನಾಯಾಸವಾಗಿ ದೇವರ ನೆನಪು ತಂದು ಕೊಡುವಂಥ ನಾಮ ಇರಬೇಕು ಅಜಾಮಿಳ ಎಷ್ಟು ಕೆಟ್ಟಿದ್ರೂ ಹೆಸರಿಡುವ ಕೆಟ್ಟಿರಲಿಲ್ಲ ರೀ ಅದಕ್ಕೆ ಸಾಯೋ ಕಾಲಕ್ಕೆ ಅವನ ಮಗನ್ನೇ ಕರೀಬೇಕು ಅಂತ ಕರೆದರೂ ಕೂಡ ನಾಮ ಸ್ವಾಮಿತಯ ಆ ನಾಮ ಕೂಗುವಾಗ ಈ ನಾಮದ ಮುಖ್ಯ ಸ್ವಾಮಿ ಯಾರು ಅನ್ನುವ ನೆನಪು ಬಂತು ಭಕ್ತಿಯಿಂದ ಭಗವಂತನನ್ನೇ ಕರೆದ ಜಗಾದ ಚತುರಕ್ಷರಂ ನಾರಾಯಣ దురే క్రీడనకాసక్తం పుత్రం నారాయణ క్వయం నారాయణ అంత కూగ్బిట్టను బా అంత అన్న ఏ నమ అంత ఏ దేవరదు నాకే అక్షర నిజాగి దేవర ఆ హెసరు నాకక్షరదల్ అదు ఎంటు ఓ మిత్యేకాక్షరం ನಮ ಇತಿ ದ್ವೇ ಅಕ್ಷರೇ ನಾರಾಯಣಾಯ ಇತಿ ಪಂಚಾಕ್ಷರಾಣಿ ಐದು ಎರಡು ಒಂದು ಎಂಟಕ್ಷರ ಅವನು ಅಷ್ಟಾಕ್ಷರದ ಅಷ್ಟು ಅಕ್ಷರವನ್ನು ಕರೆಯದೆ ಅಷ್ಟಾಕ್ಷರದ ಅಷ್ಟು ಅಕ್ಷರವನ್ನು ಕರೆಯದೆ ಎಷ್ಟಾಗತ್ತೋ ಅಷ್ಟು ನಾಲ್ಕಕ್ಷರ ಕರೆದರೂ ಅಷ್ಟು ಬಂದಾಗಾಯಿತು ಅಂತ ಭಗವಂತ ಅಷ್ಟಕ್ಕೆ ಸಂತೋಷಪಟ್ಟು ಸ್ವಲ್ಪವೂ ತಡ ಮಾಡದೆ ತನ್ನ ಭೃತ್ಯರನ್ನು ಥಟ್ಟನೆ ಕಳಿಸಿಕೊಟ್ನಂತೆ ಆ ಭೃತ್ಯರು ಬಂದದ್ದು ಯಾಕೆ ಆ ತನ್ನ ಸ್ವಾಮಿಯ ನಾಮ ಕೇಳಿದ್ದೆ ಸಹಸಾಪತನ್ ವೇಗವಾಗಿ ಧಾವಿಸಿ ಬಂದುಬಿಟ್ರಂತೆ ನಮ್ಮ ಯಜಮಾನರನ್ನು ಯಾರೋ ಕೂಗ್ತಾ ಇದ್ದಾರೆ ನಮ್ಮ ಸ್ವಾಮಿಯ ಹೆಸರನ್ನು ಯಾರೋ ಹೇಳ್ತಾ ಇದ್ದಾರೆ ಯಾರೋ ಸಂಕಟದಲ್ಲಿದ್ದಾರೆ ಅವರನ್ನು ಉದ್ಧಾರ ಮಾಡಬೇಕು ಅಂತ ವೇಗವಾಗಿ ಬಂದು ಅವನನ್ನು ಬಂದ ಮುಕ್ತನನ್ನಾಗಿ ಮಾಡಿದ್ದಾರೆ ಪಾಶದಿಂದ ಬಿಡುಗಡೆಗೊಳಿಸಿದ್ದಾರೆ ಸಂಸಾರ ಪಾಶದಿಂದ ನೀವು ಬಿಡುಗಡೆಗೊಳ್ಳಬೇಕಂದ್ರೆ ಈ ರೀತಿ ಆ ಭಗವಂತನ ನಾಮವನ್ನು ಧಾರಣೆ ರಕ್ಷಣೆ ಮಾಡಬೇಕು ಆ ನಾಮ ನಿನ್ನ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ದಾಸರಂದ್ರು ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮ ನಾವು ರಕ್ಷಣೆ ಮಾಡಿದರೆ ಅದೊಂದೇ ನಮಗೆ ಸಾಕು ಅಂತ ಧರ್ಮೋ ರಕ್ಷತಿ ರಕ್ಷಿತ ಇನ್ನೊಂದು ಭಾಗವತದ ಅದ್ಭುತವಾದ ಕಥೆ ನವಮಸ್ಕಂದದಲ್ಲಿ ಬಂದ ಅಂಬರೀಷ ಮಹಾರಾಜ ಅವನು ದ್ವಾದಶಿಯ ಉದ್ಯಾಪನೆ ಮಾಡಿದ ಏಕಾದಶಿ ದಿನತ್ರಯ ವ್ರತ ಮಾಡಿ ಉದ್ಯಾಪನೆ ಮಾಡಿದ ಕೆಲವ್ರಿಗೆ ಬಹಳ ಖುಷಿ ಏಕಾದಸಿಗೆ ಉದ್ಯಾಪನೆ ಇದೆಯಾ ಆಚಾರ್ಯ ಉದ್ಯಾಪನೆ ಇದೆ ರೀ ಆಮೇಲೆ ಬಿಡೋ ಹಾಗಿಲ್ಲ ಅಷ್ಟೆ ಮಾಡ್ತಾ ಇರಬೇಕು ಉದ್ಯಾಪನೆ ಅಂದರೆ ನಮ್ಮದು ಕ್ಲೋಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಹಾಗಿಲ್ಲ ಅದು ಕಾರ್ತೀಕ ಮಾಸ ಮಾರ್ಗಶಿರ ಒಂದು ಮೂರು ಮಾಸಗಳನ್ನು ಸ್ಕಾಂದ ಪುರಾಣದಲ್ಲಿ ಹೇಳಿದೆ ವರ್ಷದ ಎಲ್ಲ ಏಕಾತ್ಸಿಗಳನ್ನು ಮಾಡುವವರು ಕೃಷ್ಣಾರ್ಪಣೆ ಮಾಡಲಿಕ್ಕೆ ಈ ತಿಂಗಳಲ್ಲಿ ಮಹಸ್ತಪನ ವಿಧಿಯಿಂದ ಮಹಾಭಿಷೇಕ ವಿಧಿಯಿಂದ ಭಗವಂತನ ಆರಾಧನೆ ಮಾಡಿ ಅನ್ನದಾನ ಗೋದಾನ ಇತ್ಯಾದಿಗಳನ್ನು ಮಾಡಿ ಮಾಡುವಂಥದ್ದು ಉದ್ಯಾಪನೆಯ ಕ್ರಮವನ್ನು ವರ್ಣನೆ ಮಾಡಿದೆ ಹಾಗೆ ಈ ಅಂಬರೀಷ್ ಮಹಾರಾಜ ಮಾಡಿದ ಅರವತ್ತು ಕೋಟಿ ಗೋವಿನ ದಾನ ಮಾಡಿದ್ದಾನೆ ಲಕ್ಷ ಲಕ್ಷ ಬ್ರಾಹ್ಮಣರಿಗೆ ದ್ವಾದಸಿ ದಿನ ಪಾರಣೆಯನ್ನು ಮಾಡಿಸಿದ ತಾನು ಪಾರಣೆಗೆ ಕೂಡಬೇಕು ಇನ್ನೇನು ಪರಿಷೇಕ ಮಾಡಬೇಕು ಆ ಕಾಲಕ್ಕೆ ದೂರ್ವಾಸರು ಬಂದೇ ಬಿಟ್ರಿ ಅಂಬರೀಷ ಅಂದರು ಥಟ್ಟ ಎದ್ದು ನಿಂತ್ಕೊಂಡು ಬಿಟ್ಟ ನಾವಾಗಿದ್ದರೆ ಊಟಕ್ಕೆ ಕೂತ್ಕೊಳ್ಳುವಾಗ ಬಾಗಿಲು ಹಾಕ್ಕೊಂಡೇ ಕೂತ್ಕೊಳ್ತೀವಿ ಊಟ ಟೈಮ್ ಯಾರು ಬರ್ತಾರೋ ಏನು ಗೋಳು ಅಂತ ಬಂದೇ ಬಂದ್ರವರು ಅಂಬರೀಷ ಅಂದರು ಎದ್ದು ನಿಂತ ನಾನು ಇಲ್ಲೇ ಬರ್ತಾಯಿದ್ದೀನಿ ತೀರ್ಥ ಪ್ರಸಾದಕ್ಕೆ ಎಂದು ಸ್ನಾನಕ್ಕೆ ಹೋಗ್ತೀನಿ ಅಂದರು ನಮ್ಮ ವಿಚಿತ್ರ ವಿಚಿತ್ರ ಕಥೆ ರೀ ಅಲ್ಲ ದ್ವಾದಸಿ ದುರ್ವಾಸ ಆಚಾರ ಇಷ್ಟೊತ್ತಾದರೂ ಸ್ನಾನ ಮಾಡದೇ ಇರ್ತಾರ ನಾಟಕ ಅಂದರೆ ನಾಟಕ ಅವ್ರು ಹಂಗೆ ಹೋದರು ಸ್ನಾನಕ್ಕೆ ಹೋದರು ಹೋದವರು ಹೋಗೇ ಬಿಟ್ರಿ ರೀ ಬರಲೇ ಇಲ್ಲ ಇವನು ಕಾದ 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 ಇನ್ನು ಮೊದಲು ಊಟ ಆದ ಆಚಾರಗಳೆಲ್ಲ ಇದ್ದರು ಅವ್ರನ್ನ ಕರೆದು ಕೇಳ್ದ ಸ್ವಾಮಿ ಆಚಾರಿಗೆ ಎಲೆ ಹಾಕಿಬಿಟ್ಟಿದ್ದೀನಿ ನನಗೆ ಟೈಮ್ ಇದೆ ಪಾರಣೆದು ಟೈಮ್ ಮುಗೀತಾ ಇದೆ ಆಚಾರನ ಬಿಟ್ಟರೆ ಪಾಪ ಜಾಸ್ತಿಯೋ ಪಾರಣೆ ಬಿಟ್ಟರೆ ಜಾಸ್ತ ಪಾಪವೋ ಏನು ಮಾಡಿದ್ರೆ ಒಳ್ಳೆಯದು ತಾವು ಹೇಳಬೇಕು ಅಂತ ಅದಕ್ಕೆ ಅವರು ಹೇಳಿದ್ರು ನೋಡಪ್ಪ ಒಂದು ಕೆಲಸ ಆಚಾರನೂ ಬಿಡಬಾರ್ದು ಪಾರಣೆನೂ ಬಿಡಬಾರ್ದು ಅದಕ್ಕೆ ಒಂದು ಕೆಲಸ ಮಾಡು ಶಾಸ್ತ್ರದಲ್ಲಿ ತೀರ್ಥಪ್ರಾಶನ ನೀರನ್ನು ಸ್ವೀಕಾರ ಮಾಡಿದ್ರೆ ಉಪವಾಸ ಇದ್ದಾಗೂ ಆಗತ್ತೆ ಪಾರಣೆ ಮಾಡ್ದಾಗೂ ಆಗುತ್ತೆ ಅಂದ ತಕ್ಷಣ ಅದು ಧರ್ಮರಿ ಏನು ಧರ್ಮ ಈ ಥರ ಜಿಜ್ಞಾಸ ಬಂದಾಗ ವೇದ ಅಧ್ಯಯನ ಮಾಡಿದ ದೊಡ್ಡವರು ಏನಾರು ಹೇಳಿದ್ರೆ ಅದನ್ನು ನಂಬಿ ನಡೆಯೋದಿದೆಯಲ್ಲ ಅದು ಧರ್ಮ ಮಾಡ್ಬೋದು ಆಚಾರ್ಯ ಏನು ಅಂದರೆ ಹೀಗೆಲ್ಲ ಕೇಳಲೇ ಇಲ್ಲ ಅವನು ಆಚಾರ್ಯ ಹೇಳಿದ್ದೇ ತಡ ಕೈಯಲ್ಲಿ ತೀರ್ಥ ಹಾಕೊಂಡು ಪ್ರಾಶನ ಮಾಡಿಬಿಟ್ಟ ಮಾಡಿದ್ದೇ ತಡ ಎದುರುಗಡೆಯಿಂದ ದೂರ್ವಾಸರು ಬಂದದ್ದೇ ಎಷ್ಟು ದುರಹಂಕಾರ ನಿನಗೆ ಎಂದರು ನೀನು ಒಬ್ಬನೇ ಭಾರಿ ವೈಷ್ಣವ ಅಂದ್ಕೊಂಡ್ಬಿಟ್ಟಿದೀಯ ನಮ್ಮ 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 ಮೇಲೆ ನಿನಗೇನು ಗೌರವನೇ ಇಲ್ಲ ನಿನಗೆ ಸರಿಯಾಗಿ ಶಾಸ್ತಿ ಮಾಡ್ತೀನಿ ಅಂತೇಳಿ ಅವರ ಜಟೆಯಿಂದ ಒಂದು ಕೂದಲನ್ನು ನೆಪ್ಪಳಿ ನೆಲಕ್ಕೆ ಅಪ್ಪಳಿಸಿದರೆ ಒಂದು ದೊಡ್ಡ ಕೃತ್ಯ ದೊಡ್ಡ ಪಿಶಾಚಿ ಅವನನ್ನು ಅಟ್ಟಿಸ್ಕೊಂಡು ಬಂದಿದೆ ನೀವು ನೋಡಿ ಈ ಪ್ರಸಂಗ ನಮಗೆ ಗಿಶಾಚಿ ಬೇಡ ರೀ ತುಳಸಿ ಬಿಡಿಸ್ಕೊಂಡು ಬರ್ಲಿಕ್ಕೆ ಹೋದಾಗ ಒಂದು ನಾಯಿ ಬಂದರೆ ಸಾಕು ನಾವು ಪೂರ ದಾವಣಗೆರೆ ಎಲ್ಲ ಸುತ್ಕೊಂಡು ಬಂದುಬಿಡ್ತೀವಿ ಇದು ದೂರ್ವಾಸರು ಬಿಟ್ಟಂತಹ ಪಿಶಾಚಿ ಆ ಅಂದ್ಕೊಂಡು ಅಂಬರೀಷ ನುಂಗ್ಲಿಕ್ಕೆ ಬಂತು ಅಂಬರೀಷ ಭಾಗವತ ವರ್ಣನೆ ಮಾಡುತ್ತೆ ನಚ್ಚಚಾಲ ಒಂದೇ ಒಂದು ಹೆಜ್ಜೆ ಹಿಂದೆ ಹೋಗಲಿಲ್ಲ ಅಂತ ಇದೇನು ಧೈರ್ಯ ಅವನಿಗೆ ಅವನಂತಾನೆ ನಾನು ಧರ್ಮದಲ್ಲಿದ್ದೇನೆ ಧರ್ಮವನ್ನು ನಾನು ಧಾರಣೆ ಮಾಡಿದ್ದೇನೆ ರಕ್ಷಣೆ ಮಾಡಿದ್ದೇನೆ ನಾನು ಮಾಡಿದ್ದು ಸರಿ ಆದರೆ ನನಗೆ ಯಾಕೆ ಭಯ ಧರ್ಮವೇ ನನ್ನನ್ನು ಕಾಯತ್ತೆ ಅಂತ ಹಾಗೆ ನಿಂತ ಇದು ಧೈರ್ಯ ಇದು ಭಗವಂತನ ಭಕ್ತರಿಗೆ ಮಾತ್ರ ಇರುವಂಥದ್ದು ಜೀವನದಲ್ಲಿ ಎಡ ಬಿಡದೆ ದೇವರನ್ನು ಧರ್ಮ ಅಂತ ತಿಳಿದು ಯಾರು ಧಾರಣೆ ಮಾಡಿರ್ತಾರೆ ಅವ್ರಿಗೆ ಯಾವ ಭಯ ಇಲ್ಲ ಹಾಗೆ ನಿಂತುಬಿಟ್ಟ ಅದು ಕೃತ್ಯ ಅವನ್ನೇನೂ ಮಾಡಲಿಲ್ಲ ದೂರ್ವಾಸರನ್ನೇ ಅಟ್ಟಿಸ್ಕೊಂಡು ಹೋಯಿತು ಮುಂದೆ ಆ ಕಥೆಯಲ್ಲ ಬಹಳ ಬಂದಿರತಕ್ಕಂಥದ್ದು ಈ ಕಥೆಯಲ್ಲಿ ನಮಗೆ ಬೇಕಾದಿಷ್ಟೇ ನೀವು ಧರ್ಮವನ್ನು ರಕ್ಷಣೆ ಮಾಡಿದರೆ ಯಾರಿಗೂ ಹೆದರಬೇಕಾದಿಲ್ಲ ಈ ಕಥೆ ವಿಚಿತ್ರ ಒಬ್ಬ ಬ್ರಾಹ್ಮಣನಿಗೆ ಅವಮಾನ ಮಾಡಿದ್ದಕ್ಕಾಗಿಯೇ ಪರೀಕ್ಷಿತ ಮಹಾರಾಜ ಸಾವಿನ ಏಳು ದಿನದಲ್ಲಿ ಸಾವಿನ ಆ ಒಂದು ಶಾಪಗ್ರಸ್ತನಾದ ಅದೇ ಬ್ರಾಹ್ಮಣ ಶಾಪ ಕೊಟ್ಟರೆ ಒಂದು ಕೃತ್ಯವನ್ನು ಪ್ರಯೋಗ ಮಾಡಿದರೆ ಈ ಅಂಬರೀಷ ಏನು ಹೆದರಲೇ ಇಲ್ಲ ಧರ್ಮದಲ್ಲಿದ್ದೇನೆ ಅಂತಂದ ಧರ್ಮೋ ರಕ್ಷತಿ ರಕ್ಷಿತ ಹೀಗೆ ಮತ್ತು ಈ ಧರ್ಮ ಭಾಗವತದ ಕಡೆ ಪ್ರಶ್ನೆ ಅದು ಒಟ್ಟು ಆರು ಪ್ರಶ್ನೆಗಳು ಭಾಗವತದ ಆರಂಭದಲ್ಲಿ ಅದರಲ್ಲಿ ಕಡೆ ಪ್ರಶ್ನೆ ಏನಂದರೆ ದೇವರು ಕೃಷ್ಣ ರೂಪದಿಂದ ಭೂಮಿಯಲ್ಲಿ ಇರುವಾಗ ಧರ್ಮ ಕೃಷ್ಣನನ್ನು ಆಶ್ರಯ ಮಾಡಿಕೊಂಡಿತ್ತು ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ಧರ್ಮ ಎಲ್ಲಿ ಹೋಯಿತು ಅಂತ ಆಗ ಹೇಳ್ತಾ ಇದ್ದಾರೆ ಧರ್ಮ ಅದು ಭಾಗವತದ ಒಳಗೆ ಹೋಯಿತು ಧರ್ಮ ಅಂದರೆ ಭಾಗವತ ಭಾಗವತದಲ್ಲಿ ಹೇಳಿದ ಭಾಗವತರ ಕತೆಯನ್ನು ಕೇಳಿ ಭಗವಂತನಲ್ಲಿ ಬಗ್ಗಿ ಬಾಗಿ ಭಕ್ತಿಯನ್ನು ಮಾಡೋದೇ ಭಾಗವತ ಅದಕ್ಕೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಧರ್ಮಗಳೇ ಭಾಗವತ ಆ ಭಾಗವತದ ಒಳಗೆ ಈ ಧರ್ಮ ಸೇರಿ ಹೋಯಿತು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಹಾಗಾದರೆ ಜೀವನದಲ್ಲಿ ನಾವು ಭಾಗವತವನ್ನು ಕೇಳಿ ಆ ಭಗವಂತನ ಭಕ್ತರ ಲಕ್ಷಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಭಕ್ತರಾಗಿ ಜೀವನವನ್ನು ನಡೆಸಿದರೆ ಆ ಭಕ್ತಿಗೆ ಮೆಚ್ಚಿ ಭಗವಂತ ಧರ್ಮದ ಸ್ವರೂಪಿಯಾದ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಧರ್ಮವನ್ನು ಬಿಟ್ಟವರನ್ನು ಧರ್ಮ ಹಾಳು ಮಾಡುತ್ತೆ ಧರ್ಮವನ್ನು ಹಿಡಿದವರನ್ನು ಧರ್ಮವೇ ರಕ್ಷಣೆ ಮಾಡುತ್ತೆ ಅನ್ನುವಂಥದ್ದು ಈ ಒಂದು ಮಾತಿನ ಮೌಲಿಕ ಅರ್ಥ ಅಂತ ತಿಳಿಸ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ರಾಘವೇಂದ್ರ ಸಪ್ತಾಹದ ಮುಖ್ಯ ಚೇತಕರು ಪರಿಮಳಾಚಾರ್ಯರು ರಾಯರ ದೃಷ್ಟಿ ಕೆಲವು ಕಾಲ ನನ್ನ ಮೇಲೆ ಬಿದ್ದಿರಲಿಲ್ಲ ಹಿಂದೆ ಸುಮಾರು ಒಂದು ಆರೇಳು ವರ್ಷದ ಕೆಳಗೇನೋ ಹೇಳಿದ್ದೆ ಆಮೇಲೆ ಮತ್ತೆ ಈಗೊಮ್ಮೆ ಮತ್ತೆ ದೃಷ್ಟಿ ರಾಯ್ದು ಬಿತ್ತು ಎಲ್ಲ ದೊಡ್ಡವರ ಸನ್ನಿಧಾನದಲ್ಲಿ ನಾಲ್ಕು ಮಾತಾಡುವಂತಹ ಭಾಗ್ಯವನ್ನು ಕೊಟ್ಟಂತಹ ಆಚಾರ್ಯರಿಗೆ ನಾನು ಆಗಲೇ ತಿಳಿಸಿದ ಹಾಗೆ ಇವತ್ತು ತುಂಬ ಅದ್ಭುತವಾದ ಪರಮ ಪವಿತ್ರವಾದಂತಹ ದಿನ ಮಂತ್ರಾಲಯ ಪ್ರಭುಗಳು ಇವತ್ತು ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾದಂಥ ಈ ದಿನ ಅವರ ಬಗ್ಗೆ ಒಂದು ನಾಲ್ಕು ಮಾತಾಡುವ ಭಾಗ್ಯವನ್ನು ಕಲ್ಪಿಸಿಕೊಟ್ಟ ಎಲ್ಲ ಹಿರಿಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಈ ವಾಕ್ ಕುಸುಮವನ್ನು ವೇದಿಕೆಯಲ್ಲಿ ದ್ವಯರ ಅಂತರ್ಯಾಮಿಯಾದ ಮುಖ್ಯಪ್ರಾಣನ ಅಂತರ್ಯಾಮಿಯಾದ ರಾಮಕೃಷ್ಣ ನರಹರಿ ವೇದವ್ಯಾಸದೇವರ ಪಾದಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣಮಸ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು ಕೃಷ್ಣ ಹರೇ ಶ್ರೀನಿವಾಸ ಬ್ರಹ್ಮಣಾಚಾರ್ಯರ ಉಪನ್ಯಾಸ ಅಂತಂದರೆ ನಾನು ಅನ್ಕೋತೀನಿ ಅವಾಗ ನಮ್ಮ ಮಾಧ್ವರಲ್ಲಿ ಅಥವಾ ಈ ಧಾರ್ಮಿಕ ಉಪನ್ಯಾಸ ಕೇಳ್ತಕ್ಕಂಥವರ ಮನೆಗಳಲ್ಲಿ ಮ ಪ್ರತಿಯೊಂದು ಮನೆಗೂ ಕೂಡ ಒಂದು ಇಬ್ಬರಾದರೂ ಅವರ ಅಭಿಮಾನಿಗಳು ಇದ್ದೇ ಇರ್ತಾರೆ ಅವರು ಆ ರೀತಿಯಾಗಿರ್ತಕ್ಕಂಥ ಜನಪ್ರಿಯವಾಗಿರ್ತಕ್ಕಂಥ ಅವರ ಮಾತು ಆಗಲಿ ಉದ್ಬೋಧಕವಾಗಿರ್ತದೆ ಮತ್ತು ವಿಚಾರದಿಂದ ಕೂಡಿರ್ತಕ್ಕಂಥ ಮಾತು ಹಾಗಾಗಿ ಬ್ರಹ್ಮಣಾಚಾರ್ಯರ ಉಪನ್ಯಾಸ ಎಂಥವ್ರಿಗೂ ಪ್ರಿಯ ನಾವು ವಿಶೇಷವಾಗಿ ರಾಯರ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳವರು ಅದ ಕಾರಣ ರಾಯರು ಅವ್ರನ್ನ ಉಪನ್ಯಾಸಕ್ಕೆ ಕರೆಸಿದ್ದಾರೆ ಅಂತ ಕರೆ ಕಳಿಸ್ತೇನೆ ಅಷ್ಟೇ ರಾಯ ರಾಯರ ದೃಷ್ಟಿ ದೂರ ಆಗಿರಲಿಲ್ಲ ಅದು ಕಾರ್ಯಕ್ರಮದ ಒತ್ತಡದಿಂದಾಗಿ ಕೆಲವೊಮ್ಮೆ ಇದಾಗ್ತದೆ ಅಷ್ಟೇ ಆಗಲಿ ಅದನ್ನು ಕ್ಷಮಿಸಬೇಕು ಅಂತ ಕೇಳ್ತೇನೆ ಆಚಾರ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ಧರ್ಮ ಅಂತಂದರೆ ಧಾರೈತೀತಿ ಧರ್ಮ ಯಾರು ಅದು ನಮ್ಮನ್ನು ಎತ್ತಿ ಹಿಡಿತಕ್ಕಂಥದ್ದು ನಾವು ಅದನ್ನು ಅರ್ಥ ಮಾಡಿಕೊಳ್ಳಾರ್ದ ಅದಕ್ಕೆ ಬೆನ್ನು ಮಾಡಿ ನಮ್ಮ ಜೀವನ ಮಾಡ್ತಾ ಇದ್ದೀವಿ ಧರ್ಮ ಅಂತಂದರೆ ನಮ್ಮ ನಮ್ಮ ಕರ್ತವ್ಯಗಳೇ ಧರ್ಮ ಅದು ಅದು ನಮ್ಮ ನಮ್ಮ ಕರ್ತವ್ಯಗಳಿಂದ ನಾವು ರಥರಾಗಿ ನಮ್ಮ ಜೀವನ ನಡೆಸಿದ್ದೆ ಆದರೆ ಭಗವಂತ ರಕ್ಷಣೆ ಮಾಡೇ ಮಾಡ್ತಾನೆ ಸತ್ಯಧರ್ಮ ರಥ ಅಂತ ಆ ರಾಯರಲ್ಲಿ ಅವರಿಗೆ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಧರ್ಮರತರಾಗಿರ್ತಕ್ಕಂಥ ರಾಯರು ಭಜಿಸಿದವರಿಗೆ ಕಲ್ಪವೃಕ್ಷ ವೃಕ್ಷ ಕಾಮಜೇನುಗಳಾಗ್ತಾರೆ ಅಂತ ಹಾಗಲ್ಲ ನಾವು ಭಜಿಸ್ತಕ್ಕಂಥವ್ರು ಕೂಡ ಹೇಗಿರ್ಬೇಕಂದ್ರೆ ಸತ್ಯಧರ್ಮರತಾಯ ನಾವು ಸತ್ಯವಾಗಿರ್ತಕ್ಕಂಥ ಧರ್ಮದಲ್ಲಿ ನಮ್ಮಲ್ಲಿ ಬಂದಿರತಕ್ಕಂಥ ಏನು ಧರ್ಮದಲ್ಲ ಸನಾತನವಾಗಿರ್ತಕ್ಕಂಥ ಧರ್ಮ ಆ ಧರ್ಮದಲ್ಲಿ ನಮ್ಮ ನಮ್ಮ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಧರ್ಮಗಳನ್ನು ತಪ್ಪದೇ ನಾವು ಮಾಡತಕ್ಕಂಥವರಾದರೆ ಅದರಲ್ಲಿ ಆಸಕ್ತಿ ಉಳ್ಳಂಥವರಾದರೆ ಆ ಧರ್ಮವನ್ನು ಬೆಳೆಸಲಿಕ್ಕೆ ನಮ್ಮ ಕೊಡುಗೆಯನ್ನು ಮುಂದಿನ ಸಂತಾನಕ್ಕೆ ಕೊಡ್ ಕೊಡ್ತಕ್ಕಂಥವ್ರು ಆದರೆ ತಪ್ಪದೇ ರಾಯರು ಕರದಲ್ಲಿಗೆ ಬರತಕ್ಕಂತಹ ಕಾಮಧೇನುಗಳಾಗ್ತಾರೆ ಇದ್ದಲ್ಲೇ ಇದ್ದು ರಕ್ಷಣೆ ಮಾಡ್ತಕ್ಕಂತಹ ಕಲ್ಪವೃಕ್ಷಗಳಾಗ್ತಾರೆ ಅಂತಹ ಧರ್ಮದ ಒಂದು ಪಥದಲ್ಲಿ ನಡೀತಕ್ಕಂತಹ ಶಕ್ತಿಯನ್ನು ಈ ಶುಭ ಸಂದರ್ಭದಲ್ಲಿ ರಾಯರಲ್ಲಿ ಪ್ರಾರ್ಥನೆ ಮಾಡೋಣ ಸ್ವಾಮಿ ನಮ್ಮನ್ನು ಕೂಡ ಸತ್ಯ ಧರ್ಮದಲ್ಲಿ ರಥರಾಗಿ ಆ ಮಾರ್ಗದಲ್ಲಿ ನಡೀತಕ್ಕಂತಹ ಶಕ್ತಿಯನ್ನು ಕೊಡ್ರಿ ಅಂತ ಪ್ರಾರ್ಥನೆ ಮಾಡ್ತಾ ಉಪನ್ಯಾಸ ಮಾಡಿ ನಡೆಸಿರ್ತಕ್ಕಂಥ ಆಚಾರ್ಯರಿಗೆ ಉಭಯ ಸಮಿತಿಗಳ ಪರವಾಗಿ ನಮನಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ ಧನ್ಯ ಆಚಾರ್ಯರು ಶ್ರೀಪಾದಂಗಳವರಿಂದ ರಾಯರ ಫಲಮಂತ್ರಾಕ್ಷ ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ ಹತ್ತೇ ನಿಮಿಷದಲ್ಲಿ ಇವತ್ತಿನ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ರಾಯರ ಪಟ್ಟಾಭಿಷೇಕ ಮಹೋತ್ಸವ ಹತ್ತು ನಿಮಿಷದಲ್ಲಿ ವೇದಿಕೆಯ ಒಂದು ಸಜ್ಜತೆ ಸಜ್ಜಾಗಬೇಕು ಅದಕ್ಕಾಗಿ ಒಂದು ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮ ಆಗ್ತದೆ ಹತ್ತು ನಿಮಿಷ ಶ್ರೀಪಾದಗಳು ಅವರು ಸ್ವಲ್ಪ ಇದು ಮಾಡಿ ಬರ್ತಾರೆ ಒಳಗಡೆ ಹೋಗಿ ಬರ್ತಾರೆ ಬರೋ ತಕ್ಷಣ ಒಂದು ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಎಲ್ಲರೂ ಕೂಡ ಅವಶ್ಯವಾಗಿ ಕೂತು ನೋಡಿ ರಾಯರ ಅನುಗ್ರಹವನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ಪ ಪರ್ವದಿನ ಪರ್ವಕಾಲ ಆದ ಕಾರಣ ಎಲ್ಲರೂ ಕೂಡ ಹತ್ತು ನಿಮಿಷದಲ್ಲಿ ಕೂತ್ಕೊಂಡು ನಿರೀಕ್ಷಣೆ ಮಾಡಿ ಪಟ್ಟಾಭಿಷೇಕದ ನಿರೀಕ್ಷಣೆಯಲ್ಲಿ ನಾವು ಇರೋಣ ಅಂತ ಹೇಳ್ತಾ ಹರೇ ಶ್ರೀನಿವಾಸ